ನಮಸ್ಕಾರ ಕನ್ನಡ ಬಂಧುಗಳೇ, ನಮ್ಮೇರಿಕಾ ವಿಶೇಷವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಆದರದ ಸುಸ್ವಾಗತ. ತಾವು ತಮ್ಮ ಮನೆಯಲ್ಲಿಯೇ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಆರೋಗ್ಯದಿಂದ ಇದ್ದೀರಿ ಎಂದು ಭಾವಿಸಿದ್ದೇನೆ. ನಮ್ಮೇರಿಕಾದಲ್ಲಿ ನಾವು ಎರಡು ಕಾರ್ಯಕ್ರಮಗಳನ್ನು ನಿಮಗೋಸ್ಕರ ತರ್ತಾ ಇದ್ದೇವೆ. ಆ ಎರಡು ಕಾರ್ಯಕ್ರಮಗಳ ವಿಭಿನ್ನತೆ ಏನು ಅಂದ್ರೆ, ನೀವು ವಿಶ್ವದಲ್ಲಿ ಎಲ್ಲೇ ಇರಿ, ಯಾವುದೇ ದೇಶದಲ್ಲಿ ಇರಿ, ನಿಮ್ಮ ಮನೆಯಿಂದಾನೇ ನೀವು ಭಾಗವಹಿಸಬಹುದು. ಅದು ಹೇಗೆ ಭಾಗವಹಿಸಬಹುದು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ. ಮೊದಲಿಗೆ ನಾವು ನಮ್ಮೇರಿಕಾ ನಾಟಕ ರೀಡಿಂಗ್ ಸೀರೀಸ್ ಅಂದ್ರೆ ಒಂದು ಕನ್ನಡ ನಾಟಕನ ಆಯ್ಕೆ ಮಾಡಿ ನಾವು ಸ್ಕ್ರಿಪ್ಟ್ನ ಇಟ್ಕೊಂಡು ಆನ್ಲೈನ್ ಮೂಲಕ ಓದೋದು, ಅದನ್ನ ರೆಕಾರ್ಡ್ ಮಾಡಿ ಅದನ್ನ ವಿಶ್ವದಲ್ಲೆಲ್ಲ ಬಿತ್ತರಿಸೋದು, ಅದರಲ್ಲಿ ನೀವು ಸಹ ಭಾಗಿಯಾಗಬಹುದು. ನಮ್ಮ ಎರಡನೇ ಪ್ರೋಗ್ರಾಮ್ ಏನು ಅಂದ್ರೆ, ನಮ್ಮೇರಿಕಾ ಸಾಹಿತ್ಯ ಸಂಜೆ ಅಂದ್ರೆ ಪ್ರತಿ ವಾರ ಅಥವಾ ಯಥಾಶಕ್ತಿ ಒಂದು ಸಾಹಿತಿ ಇರ್ಬೋದು ಅಥವಾ ಒಂದು ಕೃತಿ ಇರ್ಬೋದು ಅಥವಾ ಸಾಹಿತ್ಯದ ಒಂದು ಚಳುವಳಿ ಇರ್ಬೋದು, ಅದನ್ನ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಒಬ್ರು ಎಕ್ಸ್ಪರ್ಟ್ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರುವಂತವ್ರನ್ನ ಕರೆದು ನಾವು ಅದ್ರ ಬಗ್ಗೆ ಆ ಕೃತಿ ಇರ್ಬೋದು ಅಥವಾ ಅದರ ಆಲೋಚನೆ ಇರ್ಬೋದು ಅಥವಾ ಅದರ ಸಮಾಜದ ಮೇಲೆ ಅದರ ಪರಿಣಾಮ ಇರ್ಬೋದು, ಅದನ್ನ ಚರ್ಚೆ ಮಾಡ್ತೀವಿ. ಸಾಹಿತ್ಯ ಸಂಜೆ ಹಾಗೂ ನಮ್ಮೇರಿಕಾ ನಾಟಕ ಸೀರೀಸ್, ಈ ಎರಡು ಕಾರ್ಯಕ್ರಮಗಳು, ಇದು ಎರಡರಲ್ಲೂ ಸಹ ತಾವು ಭಾಗಿಯಾಗಬಹುದು. ಹೇಗೆ ಅಂದ್ರೆ, ನೀವು ನಮಗೆ ಮೆಸೇಜ್ ಮಾಡಿ, ನೀವು ಹೇಗೆ ಭಾಗವಹಿಸ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ನೀವು ನಿಮಗೆ ನಾಟಕ ಓದೋದು ಅನುಭವ ಇದ್ರೆ, ಕನ್ನಡ ನಾಟಕ ಮಾಡಿದ್ರೆ, ನೀವು ಸಹ ಬಂದು ನಮ್ಮ ಜೊತೆ ಕನ್ನಡ ನಾಟಕಗಳನ್ನ ಓದಬಹುದು. ನಾವು ನುರಿತ ಕಲಾವಿದರನ್ನು ಸಹ ಆವಾಗಾವಾಗೆ ಕರೆದು ಇನ್ವಾಲ್ವ್ ಮಾಡ್ತಾ ಇರ್ತೀವಿ. ಹೆಚ್ಚಾಗಿ ನಾವು ಅಮೆರಿಕಾದಲ್ಲಿ ನೆಲೆಸಿರುವ ಕನ್ನಡದ ಕಲಾವಿದರುಗಳು ಇದನ್ನ ಮಾಡೋದು ಅನ್ನೋ ಒಂದು ಯೋಜನೆ. ಆದರೆ ಪ್ರಪಂಚದಲ್ಲಿ ಎಲ್ಲಿಂದ ಬೇಕಾದರೂ ನೀವು ಭಾಗವಹಿಸಬಹುದು, ಅದರಲ್ಲೇನು ತೊಂದರೆ ಇಲ್ಲ. ಆಮೇಲೆ ಸಾಹಿತ್ಯ, ಈಗ ಬರಹಗಾರಿರ್ಬೋದು, ನಾಟಕಕಾರರಿರ್ಬೋದು, ಕವಿಗಳಿರ್ಬೋದು, ಅಥವಾ ಯಾವುದೇ ಸಾಹಿತ್ಯ ಇರ್ಬೋದು, ಸಿನಿಮಾ ಸಾಹಿತ್ಯ ಇರ್ಬೋದು, ನೂತನ ಸಾಹಿತ್ಯ ಇರ್ಬೋದು, ಅಥವಾ ಚಿರನೂತನ ಸಾಹಿತ್ಯ ಇರ್ಬೋದು, ಶಾಸ್ತ್ರೀಯ ಸಾಹಿತ್ಯ ಸಹ ಇರ್ಬೋದು, ಅದನ್ನ ನೀವು ನಮಗೆ ಸೂಚಿಸಿದ್ರೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅದನ್ನ ಸೇರ್ಪಡಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಇದಕ್ಕೆ ಇತಿ ಮಿತಿ ಅನ್ನೋದು ಇಲ್ಲ. ನೀವು ಸಲಹೆ ನೀಡಿ, ನಿಮ್ಮ ಸಲಹೆ ಮೇರೆಗೆ ಇದನ್ನ ಮುಂದೊಂಡು ಹೋಗ್ತೀವಿ. ಇವತ್ತಿಂದನೇ ಶುರು ಮಾಡ್ತಾ ಇದೀವಿ. ಮೊಟ್ಟ ಮೊದಲು ನಾವು ನಾಟಕ ಯಾವುದು ಅಂದ್ರೆ, ನನ್ನ ಅಚ್ಚುಮೆಚ್ಚಿನ ನಾಟಕ ಟಿಪಿ ಕೈಲಾಸಂ ರವರ ಅನುಕೂಲಕ್ಕೊಬ್ಬ ಅಣ್ಣ ನಾಟಕನ ನಾವು ಓದ್ತಾ ಇದೀವಿ. ಅಂದ್ರೆ ನಾವು ಅಮೆರಿಕಾದಲ್ಲಿ ಇರೋ ಕನ್ನಡ ಕಲಾವಿದರು, ನಮ್ಮ ಸ್ನೇಹಿತರುಗಳು ತಮ್ಮ ತಮ್ಮ ಮನೆಯಿಂದಾನೆ ಆನ್ಲೈನ್ ಮೂಲಕ ಸ್ಕ್ರಿಪ್ಟ್ನ ಓದ್ತಾರೆ. ಅದನ್ನ ಒಂದು ಸ್ವಲ್ಪ ನಾವು ಶಾರ್ಟ್ ಮಾಡಿಕೊಂಡಿದ್ದೇವೆ ಈ ಮಾಧ್ಯಮಕ್ಕಾಗಿ ಅಂತ. ದಯವಿಟ್ಟು ಕೇಳಿ, ನೋಡಿ, ಆನಂದಿಸಿ, ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಆಮೇಲೆ ಮುಂದೆ ನಾವು ಏನು ಮಾಡಬೇಕು ಅನ್ನೋ ನಿಮ್ಮ ಸಲಹೆಗಳು, ನಿಮ್ಮ ಸೂಚನೆಗಳು ನಮಗೆ ಬಹಳ ಮುಖ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಫೇಸ್ಬುಕ್ಕಲ್ಲಿ ಇನ್ನೂ ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಏನೇ ಆದರೂ ನಾವು ನಮ್ಮ ಕನ್ನಡದ ಆ ಶ್ರೀಮಂತ ಪರಂಪರೆ ಸಾಹಿತ್ಯನ ಅದನ್ನ ಯಾರು ಕಸ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಅದನ್ನ ಆಚರಣೆ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಬನ್ನಿ, ಈಗ ನೋಡೋಣಂತೆ ಟಿಪಿ ಕೈಲಾಸಂ ರವರ ಅನುಕೂಲಕ್ಕೊಬ್ಬಣ್ಣ ನಾಟಕ. ನಮಸ್ಕಾರ ಕನ್ನಡ ಮಿತ್ರರೇ, ಆನಂದ್ ರಾವ್ ಇಲ್ಲಿ. ನಾವು ಇವಾಗ ನಮ್ಮೇರಿಕಾ ನಾಟಕ ರೀಡಿಂಗ್ ಸೀರೀಸ್ ಮೊಟ್ಟ ಮೊದಲನೇ ನಾಟಕ ಟಿಪಿ ಕೈಲಾಸಂ ರವರು ಅನುಕೂಲಕ್ಕೊಬ್ಬಣ್ಣ, ನಮ್ಮ ಅಮೆರಿಕಾದ ಪಾತ್ರಧಾರಿಗಳಿದ್ದಾರೆ ಎಲ್ಲರೂ ಇಲ್ಲಿ. ಧೋಂಡು ರಾಯನ ಪಾತ್ರದಲ್ಲಿ ನಮ್ಮ ವೆಸ್ಟ್ ವಿನ್ಸರ್ ಇಂದ ಅಹೀಶ್ ಭಾರದ್ವಾಜ್. ನಮಸ್ಕಾರ, ನನ್ನ ಹೆಸರು ಅಹೀಶ್ ಭಾರದ್ವಾಜ್. ಯಾಕೂಬನ ಪಾತ್ರದಲ್ಲಿ ನಮ್ಮ ಪ್ರಿನ್ಸ್ಟನಿನ ಅರುಣ್ ಪ್ರಭಾಕರ್. ನಮಸ್ಕಾರ, ಅರುಣ್ ಪ್ರಭಾಕರ್, ಪ್ರಿನ್ಸ್ಟನ್, ನ್ಯೂಜರ್ಸಿ. ಆಮೇಲೆ ರುದ್ರನ ಪಾತ್ರದಲ್ಲಿ ನ್ಯಾಶ್ವಿಲ್ ಟೆನಿಸಿಯಿಂದ ಸೋಮಶೇಖರ್. ನಮಸ್ಕಾರ ಸ್ವಾಮಿ. ಆಮೇಲೆ ಈ ಸ್ಟೇಜ್ ಡೈರೆಕ್ಷನ್ ಓದೋದಿಕ್ಕೆ ಸರಿತಾ ನಾವಲಿ, ವೆಸ್ಟ್ ವಿಂಡ್ಸರ್, ನ್ಯೂಜರ್ಸಿಯಿಂದ. ನಮಸ್ಕಾರ, ನಾನು ಸರಿತಾ ನಾವಲಿ. ನಾನು ಆನಂದ್ ರಾವ್, ಖಯಾಲಿ ಕಪ್ಪಣ್ಣ ರಮ್ಡೋಲ್ ರಂಗಣ್ಣ ಡಬಲ್ ಪಾರ್ಟ್ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಈಸ್ಟ್ ಬ್ರನ್ಸ್ವಿಕ್ ನ್ಯೂಜರ್ಸಿಯಿಂದ. ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಅನುಕೂಲಕ್ಕೊಬ್ಬಣ್ಣ ಕೇಳಿ ಆನಂದಿಸಿ. ದೃಶ್ಯ ಒಂದು. ಸ್ಥಾನ ಧೋಂಡುರಾಯನ ಮನೆ, ಮುಂಭಾಗದಲ್ಲೊಂದು ಮುರುಕಲು ಕೋಣೆ. ಪೌಂಡ್ ಕಪ್ಪಣ್ಣ ಅಂಡ್ ಧೋಂಡುರಾವ್ ವಿತ್ ಅ ರೋಪ್ ಇನ್ ಹಿಸ್ ಹ್ಯಾಂಡ್.
ಅಡಿಗೆ ಇಲ್ಲದೆ ಧರ್ಮಕ್ಕೆ ಬಂದಿಳಿದದ್ದು ಇದ್ದದ್ದು ಇನ್ನು ಮುಂದಕ್ಕಿರೋದು ಈ ಹಾಳ್ಕೋಣೆಯಲ್ಲಿ. ಬಿಡಿಗಾಸಾದ್ರೂ ನೀವು ಬಿಚ್ಚಿದಾಗ ಬಾಡಿಗೆಗೇನು ಹೊರತು ಬಂದಿಳಿದು ಒಂದು ವರ್ಷ ಆಗ್ತಾ ಬಂತು. ಬಂದಿನಿಂದ ನಮ್ಮನೇನೆಲ್ಲ ನಿಮ್ ಕಿರ್ಲಾಟದಲ್ಲೇ ಭರ್ತಿ ಮಾಡಿದ್ರೆ ಹೊರತು ಒಂದು ಕಾಸು ಬದಲಾಯಿಸ್ತಿಲ್ಲ ಕೈಯಿಂದ ಕೈಗೆ. ಈ ರೂಮ್ಗೆ ಬೇರೆ ಒಬ್ಬಾತ ಅಪ್ಲೈ ಮಾಡ್ತಿದ್ದಾನೆ, ಆತನಿಗಾದ್ರೂ ಬಿಡು ಮಾಡಿಕೊಟ್ಟು ನನಗೆ ಉಪಕಾರ ಮಾಡ್ತೀರೋ ಇಲ್ಲ ತಾನು ತಿಂದ ಪರರ್ನು ಕೊಂದ ಅಂತ ಈ ರೂಮ್ನಲ್ಲೇ ಠಿಕಾಣಿ ಹಾಕೊಂಡು ಕಲಿಯುಗ ತೀರಿ ಮುಂದ್ ಬರೋ ಕೃತಾಯ ಯುಗಾನ ಎದುರು ನೋಡ್ತಿರ್ತೀರೋ? ಆ ಕೈಲಾಸ್ಪತಿನೇ ಬಲ್ಲ. ಸದ್ಯ ಈ ರೂಮಿನ ಬಾಬ್ತು 12 ರೂಪಾಯಿ. ನನ್ ಕೈ ಮುಟ್ಟೋವರ್ಗೂ ಈ ನಿಮ್ ಪೆಟ್ಟಿಗೆನ ಕಾದು ಕಾಪಾಡೋ ಬಾರಾನ ನಾನಾಗೆ ವಹಿಸ್ಕೊಳ್ಳೋ ವರಾನ ಮಟ್ಟಿಗೆ ದಯಪಾಲಿಸಿದ್ರೆ ತೃಪ್ತಿ. ಕೈಯಲ್ಲಿರುವ ಹಗ್ಗದಿಂದ ಟ್ರಂಕ್ ಅನ್ನು ಕಟ್ಟಿ ಬಿಗಿದು ಗಂಟು ಹಾಕಿ ಭದ್ರಿಸುವನು. ಏನು ಅಭಿದಾನ ಈ ಬಿಲಕ್ಕೆ, ಈ ತೂತ್ಗೆ ರೂಮೆ? ವಿಶ್ವಕರ್ಮ ಮಯ ಡಕಡಾಚಾರಿ ಎಲ್ಲಿದಿರೋ? ಪಂಚಭೂತಗಳಲ್ಲಿ ಒಂದನ್ನೂ ಬಿಡದೆ ಗಾಜಿಲ್ದ ಕಿಟಕಿಯಿಂದ ಒಳತೂರೋ ಮಣ್ಣೂನು, ಮಳೆ ಬಂದ್ರೆ ಸೋರೋ ಸೂರಿಂದ ಸುರಿಯುತ್ತಲೋ, ಇಲ್ಲ ನೆರಕೋಡೆ ನೀರ್ ಮನೆಯಿಂದ ಬಿರುದು ಗೋಡೆಯಿಂದ ಬೀಳುತ್ತಲೋ, ಅಂಗಾಂಗಗಳಿಗೂ ರುಮ್ಯಾಟಿಸಮ್ಮು ಟೈಫಾಯ್ಡು ಇತ್ಯಾದಿ ಜಾಡ್ಯಗಳನ್ನ ಜಿಸಮ್ಗೆ ಜೋಮಾಲೆ ಹಾಕೋ ಜಲಾನ್ನು, ಹೆಂಚಿಲ್ದೆ ಆಕಾಶ ತೇಜಸ್ಸನ್ನು ಬಾಗಿಲು ಬಿಲ್ಲದ ಕಂಡಿಯಿಂದ ತೂರೋ ವಾಯುವನ್ನು ಒಳಗೆ ತರಿಸ್ಕೊಂಡು ಆದರಿಸೋ ಗೊಗ್ಗಯ್ಯನ ಗುಹೆಯೇ ರೂಮು ಅಂತ ನಾಮಕರಣ ಮಾಡಿದ್ದೀರಲ್ಲ, ಅದಕ್ಕೆ ಒಂದು ಸ್ಪೆಷಲ್ ನರಕ ನಿಮಗೆ. ಇನ್ನಿ ನಿಮ್ಮ ಈ ಮನೇನ ಕನ್ನ ಹಾಕಿದ ಕಳ್ಳನ್ನ ಜಾತಿ ಭ್ರಷ್ಟನ್ನಾಗಿ ಮಾಡಕ್ ಬಿಟ್ಟಾರೋ ಅವ್ನ್ ಕಸಬ್ನೋರು. ಆಯ್ತೆ, ಇನ್ ಇದಕ್ಕೆ ಬಾಡಿಗೆ ಕೇಳೋನೋ ಕೊಡೋನೋ ಇಲ್ಲಿ ಇವರಲ್ಲಿ ಯಾರು ಮಹಾಪಾತಕಿ ಎಂಬುದನ್ನ ಯಮ, ಮುಂದಕ್ಕೆ ನಾವು ನೀವು ಸಂಧಿಸ್ಲೇಬೇಕಾದ ಯಮಧರ್ಮ, ಅವನೇ ನಿರ್ಧರಿಸ್ಬೇಕು. ಸದ್ಯ ಈ ಬೊಕ್ಕೆನ ನಾನು ಬಾಡಿಗೆ ತಕ್ಕೊಳ್ಳುವಾಗ ನಾನ್ ಚಿಕ್ಕಂದಲ್ಲಿ ಸಾಕಿ ಸಿಡಬಿದ್ ಸತ್ತ ಬೆಕ್ಕಿನ ಪಿಳ್ಳೆ ಅದನ್ನ ಜ್ಞಾಪಿಸುವ ನಿಮ್ಮ ಈ ಮುಖಾವಲೋಕನ ಮಾಡುತ್ತಲೇ ಇರಬೇಕು ಅಂತೇನು ಇರ್ಲಿಲ್ಲ ನಮ್ಮ ನಿಮ್ಮ ಒಪ್ಪಂದದಲ್ಲಿ. ಈ ಡೊಗ್ರಿನ್ ದ್ವಾರ ದಾಟ ಹೋಗಿ ಮಿಕ್ಕಾವ ಪಾಪಿಗಳಿಗಾದ್ರೂ ನಿಮ್ ಮೂತಿನ್ ತೋರಿಸಿ ಹುಚ್ಚಿಡ್ಸಿ ಇನ್ನಿಲ್ಲೇ ನಿಂತರೋ ನನ್ ರೇಗಿಸ್ಕೊಂಡು ನನ್ ಕೈ ಮಾಡೋ ಬ್ರಹ್ಮಹತ್ಯ ಪಾಪ ನಾನ್ ಸೇರೋದಿಲ್ಲ, ನಿಮ್ಮನ್ನೇ ಸೇರತ್ತೆ. ದಂತಾವಳಿಯನ್ನು ಕಟಕಟನೆ ಕಡಿದು ತನಲಿ ಪುಷ್ಟಿಗಳನ್ನು ಬಿಗಿದು ರಾಯನ ಅಂಜಿದ ಆಶ್ರಯವನ್ನು ಸಮೀಪಿಸುತ್ತಲೂ ಬೆದರಿತಾತನು ಹಿಮ್ಮೆಟ್ಟಿಸುತ್ತಾ ತಿರುತ್ತಿರಿಗೆ ಹಿನ್ನೋ ಹಿನ್ನೋಡುತ್ತಾ ದ್ವಾರವನ್ನು ಸೇರಿ ನಿಷ್ಕ್ರಮಿಸುವನು. ಹಲೋ, ಏನು ರೆಚ್ಚಿಡು ಫೇಟೋ ನಂದು. ಎಣ್ಣೆ ಬಂದ್ ಸುರಿಯೋ ಕಾಲಕ್ಕೆ ಸರಿಯಾಗಿ ಕಣ್ರಪ್ಪೆಗಳನ್ನ ಭದ್ರವಾಗಿ ಬಿಗಿತಿದನಲ್ಲ ಈ ಕಡು ಪಾಪಿ. ಒಳ್ಳೆ ಕರಿಯರು ಓಪನ್ ಆಗೋ ಪಿಸ್ಕಲಾಜಿಕಲ್ ಮೊಮೆಂಟ್ ನಲ್ಲೇ ಹ್ಯಾಪನ್ ಆಗೋದು ಇಂಟಾ ಕೆಟಾಸ್ಟ್ರೋಫೀಸ್. 100 ರೂಪೀಸ್ ಆಫರು ನನಗೆ ಅಂತ ಆಫರ್ನು, ಆಫರ್ಗೆ ಅಂತ ನನ್ನ ಜಂಟಿ ಮಾಡ್ದ ಜಗತ್ ಸೃಷ್ಟ. ಇಲ್ಲಿಂದ ತಪ್ಪಿಸ್ಕೊಳ್ಳೋ ಜಾಣತನಾದ್ರೂ ಕೊಡಬಾರ್ದೆ. ಅಯ್ಯೋ ನೋಡಿ ನೋಡಿ, ವಾಂಟೆಡ್ ಅ ಫಸ್ಟ್ ಕ್ಲಾಸ್ ಕಮಿಡಿಯನ್ ಫಾರ್ ದ ಫಿಲ್ಮ್, ಫೇಷಿಯಲ್ ಕಂಟಾರ್ಷನ್ಸ್ ಎಸೆನ್ಷಿಯಲ್, ನೋ ಗುಡ್ ಲುಕರ್ಸ್ ನೀಡ್ ಅಪ್ಲೈ, ಹ್ಯಾಂಡ್ಸಮ್ ರೆಮ್ಯುನರೇಷನ್ ಟು ಅಗ್ಲಿ ಅಪ್ಲಿಕೆಂಟ್ಸ್ ಸ್ಟಾರ್ಟಿಂಗ್ ವಿತ್ ₹100 ಪರ್ ಮೆನ್ಸಮ್, ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಇನ್ ದ ಕ್ಯಾಂಡಿಡೇಟ್ಸ್ ಓನ್ ಫೇಸ್, ಅಪ್ಲೈ ಇನ್ ಪರ್ಸನ್ ಟು ದ ಶೂಟಿಂಗ್ ಸಿಂಡಿಕೇಟ್, ಫೇಡ್ ಔಟ್ ಬಿಲ್ಡಿಂಗ್ಸ್, ಮಂಡ್ಯಾರ್ಪೇಟ್, ಮೆಡ್ರಾಸ್, ಕಾಲ್ ಇನ್ ದ ಮಾರ್ನಿಂಗ್. ಈಗ ಏನ್ ಮಾಡೋದು? ಮೈ ಮುಚ್ಚಕ್ ಬಟ್ಟೆಗಳು, ಅವನು ಹಗ್ಗದಿಂದ ಕಟ್ಟಿರೋ ಟ್ರಂಕ್ನಲ್ಲಿ, ಇನ್ನು ರೈಲ್ವೆ ಫೇರೋ ಲಪಟಾಯಿಸಿದ್ರೇನೆ ಪಾಸಿಬಲ್. ಈಗ ಏನ್ ಮಾಡೋದು? ಎಂಟರ್ ಧೊಂಡೂರಾವ್, ಹೂ ಕಲೆಕ್ಟ್ಸ್ ಆಲ್ ದ ಪಿಕ್ಚರ್ಸ್ ಫ್ರಮ್ ದ ವಾಲ್ಸ್ ಅಂಡ್ ಟೇಕ್ಸ್ ದೆಮ್ ಅವೇ ಮಟ್ಟರಿಂಗ್ ಟು ಹಿಮ್ಸೆಲ್ಫ್. ಮನೆ ಬಾಕ್ಲಿಲ್ದೆ ಬಿಡಿಗಾಸಾದ್ರೂ ಬಾಳೋ ಒಬ್ಬ ಬಂಧುನೂ ಇಲ್ದೆ ಬಿಟ್ಟಿ ವಾಸ ಬಿಟ್ಟಿ ಗ್ರಾಸ್ತಿಂದ ಬದುಕು ನೀಗಿಸ್ಕೊಳ್ಳೋ ಬದ್ಮಾಶ್ಗಳು ಬಿಲ್ಡಿಂಗ್ ನಲ್ಲಿರುವಾಗೆ ಭದ್ರ ಎಲ್ಲಿದೆ? ಭದ್ರ ಏನ ಮನೆ ಬಾಕ್ಲು ಬಿಡಿಗಾಸು ಬಾಳದ ಬಂಧುಗಳು? ಏನ್ ಹೇಳಿದ್ರೆ ಬಿಡಿಗಾಸು ಬಾಳದ ಬಂಧುಗಳಿಂದ ಬದ್ಮಾಶ್ನೆ ನಾನು? ನಗು ನಗು ಬರುತ್ತೆ. 4 ಕೋಟಿ ರೂಪಾಯಿ ಬಾಳೋ ಜಹಗೀರನ್ನು, ವರ್ಷಕ್ಕೆ 40 ಲಕ್ಷ ರೂಪಾಯಿ ಸಾಗುವಳಿನೂ, ಇನ್ನು ಅವನು ಬಡ್ಡಿಲಿ ತಿಂಗಳಿಗೆ ಹೇಳೋ 4 ಲಕ್ಷ ರೂಪಾಯಿನೂ ಇಟ್ಕೊಂಡು ಖರ್ಚು ಮಾಡಕ್ಕೆ ಕಣ್ಕಂಡು ಬಿಡ್ತಿರೋ ಸಕಲೇಶ್ಪುರದ ರಂಧೋಲ್ ರಂಗಣ್ಣ ನನಗೊಬ್ಬ ಅಣ್ಣ ಇರುವ ಹಾಗೆ ಬಿಡಿಗಾಸು ಬಾಳದ ಬಂಧುಗಳಿಂದ ಬದ್ಮಾಶೋ ಅಂತ ನೀವು ನನ್ನ ಅನ್ನೋದು ಕೇಳಿ ನಗು ಬರುತ್ತೆ.
ಅಲ್ಲದೆ ಇನ್ನು ನಮ್ಮ ಅಣ್ಣನ್ಗೆ ನಾನು ಅವನ್ ತಮ್ಮ ಕಪ್ಪಣ್ಣ ಈ ಕಾಲರ ನಿವಾಸದಲ್ಲಿ ಕಾಸಿಲ್ದ ಕರುಣವಿಲ್ದ ಕಟುಕ್ರ ಬಾಯಿಂದ ಬದ್ಭಾಷು ಅಂತ ಅನ್ನಿಸ್ಕೊಳ್ಳೋದು ಅವನ್ ಕಿವಿಗೆ ಏನಾದ್ರೂ ಬಿದ್ರೆ ತತ್ಕ್ಷಣನೇ ತಲೆ ತೂಗಿ ತನ್ನ ಮೇಲೆ ನಾಶನೇ ಬಿಟ್ಬಿಟ್ಟಾನು ಅಂಬೋ ದುಃಖದಿಂದ ಅಳುನು ಬರುತ್ತೆ ದೊಂಡೂರಾಯ್ರೆ, ಅಳುನು ಬರುತ್ತೆ. ಏನು ನಿಮಗೊಬ್ಬಣ್ಣ ಬೇರೆ ಇದಾನೆ ಈ ಲೋಕದಲ್ಲಿ ಐಶ್ವರ್ಯವಂತ, ಹಾಗಿದ್ದಿದ್ರೆ ಒಡ ಹುಟ್ಟವನ್ನ ಈ ಅವಸ್ಥೆಗೆ ಬಿಡ್ತಿದ್ನೆ. ಅಲ್ದೆ ನೀವು ಕೂಡ ಆತನ ಸಹಾಯ ಕೋರದೆ ಹೀಗ್ ಕಂಗೆಡ್ತಿದ್ರ? ಅದೇ ವ್ಯತ್ಯಾಸ ದೊಡ್ಡ ರಕ್ತದವ್ರಿಗೂ ಚೀಪ್ ರಕ್ತದವ್ರಿಗೂ. ಸ್ವಾತಂತ್ರ್ಯ ಇಂಡಿಪೆಂಡೆನ್ಸು ಅಂಬೋದು ನಮ್ ರಕ್ತದ ಗುಣ. ಹೆದರ್ಸ್ಯೋ ಬೆದರ್ಸ್ಯೋ ಗದರ್ಸ್ಯೋ ಸಾಗದಿದ್ರೆ ಕೈ ಕಟ್ಕೊಂಡು ಕಾಲು ಹಿಡಿತಾ ತಿರ್ಕೊಂಡು ತಿನ್ನೋ ಥಿನ್ ಬ್ಲಡ್, ತಿಳಿ ರಕ್ತ ನಿಮ್ಮದು ಕೆಲವರದು. ಅಪ್ಪನಿಂದಾಗ್ಲಿ ಅಣ್ಣನಿಂದಾಗ್ಲಿ ಅನುಭವ ಸಾಮರತ್ವಕ್ಕಿಂತಲೂ ಸ್ವಾತಂತ್ರ್ಯ ಮಿಗಿಸ್ಕೊಳ್ಳೋ ಸನ್ಯಾಸಾನೇ ಮೇಲೂ ಅಂತ ಸೂಚಿಸೋದೆ ದೊಡ್ಡ ರಕ್ತದ ಗುರುತು ಸೈನು, SIGNU. ಮತ್ತಿನ್ಯಾಕೆ ಖಯಾಲಿ ಕಪ್ಪಣ್ಣ ತಿಟ್ಟಿರೋದು ನನ್ನ ಹೆಸರು. ನನ್ನ ಕುಟುಂಬದಲ್ಲಿ ನಮ್ಮಣ್ಣ ಹಗಲು ಇರಳು ನನ್ನ ಕಣ್ಣಿಗೆ ಜಾಸ್ತಿ ಇರೋ ಅರ್ಧ ಸ್ವಾನ ಬಿಟ್ಟು ಹೀಗೆ ಅಜ್ಞಾತವಾಸ ಮಾಡ್ತಿರೋದು. ಈ ಐಹಿಕ ಸೌಖ್ಯಗಳಲ್ಲಿ ಅಸಹ್ಯ ಪಟ್ಕೊಂಡು ನನ್ನ ಪರೋಕ್ಷನ್ನ ನಾನು ಹುಡುಕ್ತಿದ್ದೇನೆ ಅಂಬೋದನ್ನ ಹಣದಿಂದ ಕೊಬ್ಬಿದ್ ನಿನಗೆ ನಿನ್ನ ಬಬ್ಬ ನನ್ನ ಬಂಧುಗಳಿಗಾಗ್ಲಿ ಹೆಗ್ಲ ಬಿಲಗಳನ್ನ ಬಾಡಿಕೊಟ್ಟು ಹೊಟ್ಟೆ ಹೊರಕೊಳ್ಳೋ ಹುಳಗಳಿಗಾಗ್ಲಿ ಮಂದಟ್ಟೆಯಲ್ಲಾಗತ್ತೆ. ಮುಖ್ಯ ಬಡವರು ಬೊಂಬಡ ಹೊಡಿತ ಬಾರ್ ಬಾರ್ಗೂ ಬಡ್ಕೋತಿರ್ತಾರಿಯ ಹೊರತು ಭಾಗ್ಯ ಭಾಗ್ಯ ಅಂತ ಐಶ್ವರ್ಯ ಅಂತಸ್ತು ರಕ್ತ ಸಂತತಿ ಇರೋರ್ಗೆ ಆದ್ರೆ ಯೋಚನೆ ಇರೋದಿಲ್ಲ. ಹಾಗಾದ್ರೆ ಅಷ್ಟು ಐಶ್ವರ್ಯವಂತರಾದ್ರೆ ಬಾಡಿಗೆ 60 ರೂಪಾಯಿಗೆ ಗತಿ ಇಲ್ಲದೆ ಕಣ್ಕಂಡ್ ಬಿಡ್ತಿರೋರ್ ನೀವೋ ನಾನೋ? ನನಗ 60 ರೂಪಾಯಿ ಬೇಕು ಅಂತ ನಾನೇನ್ ಬಿಡ್ತಿರೋದು ಕಣ್ಣು? ನೀವು ತಾನೇ ಗತಿ ಇಲ್ದೆ ಗಲಭೆ ಎಬ್ಸಿರೋದು ಇವತ್ತು. ಹಾಗ ನಿಮ್ ಗತಿ ಇರೋ ಪಕ್ಷಕ್ಕೆ ಹಗ್ಗ ಹಾಕ್ ಬಿಗದ ಬಿಮ್ಮನ್ನ ತಬ್ಗೋಬೇಕೆ ಆಕೆ ಆ ಬಿಟ್ಟ ಬೊಂಬಾಯಿ ತಗಡ್ನ. ನಮ್ಮ ಅಣ್ಣ ರಂಢೋಲ್ ರಂಗಣ್ಣ ಎಮ್ಮೆಗಳ ಕೊಟ್ಟಿಗೆಗೆ ಸಾಂಬ್ರಾಣಿ ಧೂಪ ಹಾಕೋದ್ನು, ನಿಮ್ಮ ಮನೆ ತಲೆ ತಲೆನೇ ಎತ್ಕೊಂಡು ಹೋಗೋ ಚರಂಡಿ ಘನಸುಗಂಧದ ಆಮೋದಾನು ಹೋಲ್ಸಿದ್ರೆ ಕನಿಕರ ಬರುತ್ತೆ ದೊಡ್ಡೂರಾಯ್ರೆ, ಕನಿಕರ ಬರುತ್ತೆ. ನಮ್ಮ ಅಣ್ಣ ರಂಢೋಲ್ ರಂಗಣ್ಣ ನನ್ನ ಈ ಅವಸ್ಥೆ ನೋಡಿ ಅವನ ಹೃದಯದಲ್ಲಿ ಹುಟ್ಟೋ ಕನಿಕರಕ್ಕಿಂತ ಕುಂಬಾರ್ ಗುಂಡಿಲ್ ಕುಕ್ಕುರ್ಸ್ಕೊಂಡು ಕುಬೇರನಾಗೆ ಮುಖ ಗಂಟ ಹಾಕೊಂಡು ನನ್ನ ಹೀ ಅಳಿಸ್ತೀರಲ್ಲ ಇದ್ರಿಂದ ಕನಿಕರ ಹುಟ್ಟುತ್ತೆ. ನಿಮ್ಮ ಪೈಸಾ ಇಲ್ಲದ ಪಟಾಟೋಪ ನೋಡಿ ಕನಿಕರ ಬರುತ್ತೆ. ಯಾರತ್ರಲ್ರಿ ಈ ಬಿಡಿಗಾಸ್ ಬಾಳದ್ ಬಿಂಕ? ರಂಢೋಲ್ ಅಂತೆ ರಂಗಣ್ಣಂತೆ ಕೋಟೀಶ್ವರನಂತೆ ತಮ್ಮ ಹೊಟ್ಟಿಗಿಲ್ದೆ ಬಾಯ್ ಬಾಯ್ ಬಿಡ್ತಾ ಇದಾನಂತೆ, ಯಾರ ಹತ್ರ ಅರಿ ಕೊಚ್ಕೊಳ್ಳೋದು? ಈ ನಿಮ್ಮ ಇಲ್ಲದಣ್ಣನ ಐಶ್ವರ್ಯದ ಪ್ರತಾಪನ? ಅಣ್ಣಾನು ಇಲ್ಲ ರಂಗಣ್ಣಾನು ಇಲ್ಲ, ಇನ್ ರಂಢೋಲ್ ರಂಗಣ್ಣ ಎಲ್ಲಿಂದ ಬಂತು? ಹೊರಗೆ ಹೋಗಿ ಕೂಲಿನೋ ನಾಲಿನೋ ಮಾಡಿ ನನಗ್ ಕೊಡ್ಬೇಕಾದ್ರಲ್ಲಿ ಅರ್ಧನಾದ್ರೂ ತೆತ್ಬಿಟ್ಟು ಈ ನಿಮ್ ಸೊಟ್ಟಿ ಸಂದೂಕ ಸಾಗಿಸ್ಕೊಂಡು ಹೋಗೋ ಯೋಚನೆಯನ್ನು ಬಿಟ್ಬಿಟ್ಟು ಇಲ್ಲದ ಬಂಧುಗಳ ಹೆಗಲ್ ಮೇಲೆ ಬಯಸಿದ ಭಾಗ್ಯನ ಹೇರಿಸ್ತಾ ಹೇರಿಸ್ತಾ ಕನಸುಗಳನ್ನ ಕಲ್ಪನಾ ಮಾಡ್ತಿದ್ರೆ ಹೊಟ್ಟೆ ತುಂಬುತ್ತಿಯೇ. ಹೊರಗೆ ಹಾಕಿದ ಗೆಂಜಲೇಲಿ ಶೇಷಾನ್ ತಿನ್ ನಾಯಿಗಳು ಬಿಟ್ಟೆಂಜಲಿಂದ ಹೊಟ್ಟೆ ತುಂಬುತ್ತಿಯೇ? ಅಲ್ಲ ಮತ್ತೆ, ಮಾತ್ ಬೆಳೆಸ್ತಾನೆ ಮನುಷ್ಯ ಗೊಂಡ್ಸು, ಕೆಲ್ಸ ಮಾಡೋ ಕೈಲರಿದೆ. ಕೈಲರಿದೆ ಕಪ್ಪಣ್ಣನ್ ಕೈಲರಿದೆ. ದೇವರ ಗಾನ ಅಲಗಾಯ್ತಿಂದ ಬಿಟ್ಟ ಈ ಕೈನ ಇವತ್ ಗಾನ ಬಿಗದ್ರೆ ತಿನ್ನಿಸ್ತೇನೆ ಒಂದ್ ಧೋಕಾ ಈ ದೊಂಡೂರಾಯನ್ಗೆ. ಇವನ್ಗಾಗ ಸುಸ್ತ ಸುಧಾರಿಸೋಕೆ ಸಂವತ್ಸರನು ಸಾಲದ ಹಾಗೆ ಸತಾಯಿಸ್ತಿದ್ರೆ ಸತ್ರೇನು ಸಾಯ್ದಿದ್ರೇನು ಅಂತ ರಂಢೋಲ್ ರಂಗಣ್ಣ ತಕ್ಕಮಟ್ಟಿಗೆ ಎಫೆಕ್ಟಿವ್ ಅಂತ ಬಿಟ್ಟಿದ್ದ ಬಾಣಾನ. ಇನ್ ಅದನ್ನೇ ಸುಳ್ಳು ಅಂತ ಇವನಂದ ಮೇಲೆ ಇವನ್ ಹೇಳದ ಹಾಗೆ ಕನಸಿನಲ್ಲಾದ್ರೂ ರಂಗಣ್ಣೊಬ್ಬನ್ನ ಕಲಪಿಸಿ ಇವನ್ ಕಣ್ಣೆದುರಿಗೆ ಕರ್ತಂದು ಒಪ್ಸಿ ಇವನ್ ಕೈಲಿರೋ ರೊಕ್ಕನ ಬಟ್ಟೆ ಬರೇನು ಈನನ್ನ ಹೇರ್ಲೂಮ್ ಟ್ವಿಸ್ಟೆಡ್ ಟಿನ್ನು ಈ ಕೂರೆ ತುಂಬಿದ ಕುಟೀರದಿಂದ ಹೊರಗೆ ಹಾಕದಿದ್ಮೇಲೆ ಫಿಲಂ ಆಕ್ಟರ್ ಕಸದಲ್ಲಿ ನಾನು ಏನ್ ಪ್ರಾಸ್ಪೆಕ್ಟ್ಸು? ರಂಗಣ್ಣ ಅಣ್ಣ ಖಾಸಾ ಅಣ್ಣ ಗುಡ್, ದೇರ್ಫಾರ್ ಮೂಗು ಮುಖ ಎಟ್ಸೆಟ್ರಾ ಹತ್ರ ಹತ್ರ ಇರೋದು ನ್ಯಾಚುರಲ್ಲು. ಮೀಸೆ ಸ್ಪೆಕ್ಟಕಲ್ಸ್ ಕ್ರೇಪ್ ಹೇರು ಸ್ಪಿರಿಟ್ ಗಮ್ಮು ತಯಾರು. ಇನ್ನು ವಾಯ್ಸೋ ಬೆಕ್ಕಿನ ಮೇನಿಂದ ಸಿಂಹದ ವರೆಗೂ ಅವರೋಹಣ ಆರೋಹಣ ಸಾಧನೆ ಆಗೇ ಇದೆ. ಇನ್ನೇನು
ಕೋಟು, ರುಮಾಲು, ದಗ್ಧಗಾಸು, ಧೋತ್ರ, ವಾಚನ್, ಚೈನು. ಅದಕ್ಕೆ ನಮ್ ಸುಬ್ಬು ಸಕಾಸ್ಕಾರ ಸುಬ್ಬುನೇ ಸೇವಿಯರು. ಸೋಮವಾರ ಲಕಿಲಿ ಕೋರ್ಟ್ ಇದೆ, ಎರವಲು ರೆಫ್ಯೂಸ್ ಮಾಡೋದು ಇಂಪಾಸಿಬಲ್. ರೂಮ್ ನಲ್ಲಿ ಇರೋದಿಲ್ಲ ಇಷ್ಟೊತ್ತಿನಲ್ಲಿ. ಮುಂದಿನ ಬಾಗ್ಲು ಬೀಗ ಹಾಕೊಂಡು ಹೋಗಿದ್ರು ಮೀನ್ ಫೆಲಾ. ಲಕಿಲಿ ಅಂದತ್ತೆ ಕಿಟಕಿಯಿಂದ, ಅಗ್ನಿ ಹಿಂದಲ್ ಬಾಕ್ ಅಗ್ಲಿ, ಇನ್ ಡಿಲೇ ಮಾಡೋದು ಡೇಂಜರಸ್. ಇನ್ನೇ ಬರಾಬರದ ಬಿಕರಾಸಿಗಳೇ ಕೊಡಬೇಕಾದನ್ನ ಕೊಟ್ಟು ಈ ಬಿಕಾರಿಗಳ ಸಾವಾಸನ ಬಿಡದೆ ಬೆಸ್ಟ್ ಥಿಂಗು. ದೊಡ್ಡ ಕುಲದಲ್ಲಿ ಹುಟ್ಟಿದವನ್ಗೆ ಬೆಸ್ಟ್ ಥಿಂಗು. ಯಾರ್ರೀ ಬಿಕಾರಿ, ಯಾರ್ರಿ ಬಿಕ್ನಾಸಿ, ಯಾರೇನೋ ನಾಚಿಕೆ ಹೆಚ್ಚಿಕೆ ಇಲ್ದೆ ಕದುವಿಲ್ದ ಬಾಗ್ಲಿಂದ ನಿಂತು ಕಿವಿಗೊಟ್ಟು ಹೊಂಚಿಕೊಳ್ಳೋ ಹಲಕಾಗಳೇ ಬಿಕರಾಸಿಗಳು ಬಿಕಾರಿಗಳು. ಇನ್ಯಾರು? ನಾನ್ ಕಲಿಯೋದು ಬರೀ ದೊಡ್ಡ ಮನುಷ್ಯರೊಂದಿಗೆ. ಅದೆಲ್ ಸ್ವಾಮಿ, ತಾವು ಕಲಿಯೋದು ದೊಡ್ಡ ಮನುಷ್ಯಂದ್ರಿಗೆ? ಇಲ್ಲಲ್ಲ, ಈ ನಿಮ್ ಗೆದ್ದಿಡ್ದು ಹುತ್ತದಲ್ಲ, ದಾರಿ ಬಿಡಿ. ಏನಂದ? ಗೆದ್ದಿಡ್ದು ಹುತ್ತ ಅಂದ ಅಲ್ವೇ? ಇರ್ಲಿ, ಆದ್ರೂ ಇದ್ರಲ್ಲಿ ಇಷ್ಟು ದಿನ ಸೇರ್ಕೊಂಡಿದ್ ಕಪ್ಪು ನಾಗರಾವು ಹೊರ ಹೊಡತಲ್ಲ, ಇದಕ್ಕೆ ಕಾದಿದ್ದಿದ್ ನಾನೂನು. ಇನ್ನು ಮನೆ ಸಾಮಾನುಗಳನ್ನೆಲ್ಲ ಈ ಕೋಣೆಯಲ್ಲಿ ತುಂಬಿಟ್ಟು ಬಿಟ್ಟು ಬೇರೊಬ್ಬರಿಗೆ ಬಾಡಿಗೆ ಕೊಟ್ಟಾಯ್ತು ಅಂತ ಹೇಳಿದ ಮೇಲೆ ಬಾಕಿ ಬಾಡಿಗೆನ ತಂದು ಕೈಲಿಟ್ಟು ಅವನ ಹಾಳ್ ಪೆಟ್ಟಿಗೆನ ಬಿಡಿಸ್ಕೊಂಡು ಹೋಗೋವರೆಗೂ ಅವನ ಈ ಮನೆ ಹೊಸ್ಲು ದಾಟೋ ಬೈವಿಲ್ಲ. Brings back all the pictures he took away and deliberately and slowly hangs them up. ಅಲ್ಲದೆ ಮನೆಯ ಹಂಡೆಗಳನ್ನು ಚೊಂಬುಗಳನ್ನು ಒಂದೊಂದಾಗಿ ತಂದಿಟ್ಟು ಕೋಣೆಯನ್ನು ತುಂಬುವನು. ಕ್ಷಮಿಸಿ, ಸಕಲೇಶ್ಪುರದ ಕಪ್ಪಣ್ಣವರು ಇಲ್ಲೇ ಅಲ್ವೇ ಇರೋದು? ಕ್ಷಮಿಸಿ, ಇದ್ಯಾರಿದು? ಆ ಪಾಪರ್ನ ಅವರು ಇವನು ಅಂತಾನೆ? ಇವನಿಗಿಂತಲೂ ಡಬ್ಬಲ್ ಪಾಪರ್ರೇ ಇರ್ಬೇಕು. ಅದ್ ಹೇಗೆ? ಇಲ್ಲ, ಸದ್ಯ ಮನೇಲಿಲ್ಲ. ಯಾರಯ್ಯ ನೀನು? ಕ್ಷಮಿಸಿ, ಯಾರು ನೀವೇನು ತಾವೇನು? ನನ್ನ ಹಣೆ ಬರೋಕ್ಕೆಲ್ಲ ಒಂದೇ, ಕಪ್ಪಣ್ಣವರು, ಸಕಲೇಶ್ಪುರದ ಕಪ್ಪಣ್ಣವರು ಇಲ್ಲಿದ್ದಾರೆ ಅಂತ ತಿಳ್ಕೊಂಡು ಬಂದದ್ ನಾನು. ಕ್ಷಮಿಸಿ. ಒಳಗ್ ಬನ್ನಿ ಸ್ವಾಮಿ, ಒಳಗ್ ಬನ್ನಿ. ಅಶೋರ್ಸಿನ ಜೆಂಟಲ್ಮನ್ ಬಿ ಮಿಸ್ಟೈಸ್ಡ್, ಬಿ ಟರ್ಬನ್, ಬಿ ಕೋಟೆಡ್, ಬಿ ಸ್ಪೆಕ್ಟಾಕಲ್ಡ್ ಅಂಡ್ ಬೇರಿ. ಇನ್ ಸ್ಪೈಟ್ ಆಫ್ ಹಿಸ್ ಡಿಸ್ಟಿಂಗ್ವಿಶ್ಡ್ ಪರ್ಸನಾಲಿಟಿ ಅಂಡ್ ಡಿಸ್ಟಿಂಗ್ವಿಶ್ಡ್ ಮ್ಯಾನರ್ಸ್ ಅಂಡ್ ನಾಟ್ ಟೂ ಡಿಸ್ಟೆಂಟ್ ರಿಸೆಂಬಲ್ಸ್ ಇನ್ ಪಾಯಿಂಟ್ ಆಫ್ ನೋಸ್, ಐಸ್, ಹೈಟ್ ಅಂಡ್ ಬಿಲ್ಡ್ ಟು ದ ಅರ್ತ್ ವೈಲ್ ಬಿಹೈಂಡ್ ಇನ್ ರ್ಯಾಂಕ್ ಟೆನೆಂಟ್ ಆಫ್ ಗೋಂಡು. ಕ್ಷಮಿಸಿ, ನನ್ನ ಸಾರೋಟು ಈ ಓಣಿ ಮೂಲೆಯಲ್ಲಿ ಕಾದಿದೆ. ಈ ಮಳೆ ಚಳಿ ಮಿಶ್ರವಾದ ಹವದಲ್ಲಿ ಕುದುರೆಗಳಿಗೆ ಗಂಟಲು ಕಟ್ಕೊಂಡು ಬಿಡುತ್ತೋ ಏನು ಅಂತ ಹೆದರಿಕೆ. ಕುದುರೆಗಳು ಪಂದ್ಯದ ಕುದುರೆಗಳು ನಾಜೋಕು, ಅಷ್ಟೇ ಅಭ್ಯಂತರ ಒಳಗ್ ಬರೋಕೆ. ಹೌದು, ಇದೇನು ಕೋಣಿಯೇ ಉಗ್ರ ಅಣವೆ? ಕ್ಷಮಿಸಿ, ಕೇಳಬಹುದೇ? ನಾಚಿಕೆ ಹೇಳ್ಕೊಳ್ಳೋಕೆ, ಇದು ಕಪ್ಪಣ್ಣವ್ರ ರೂಮು, ಬೆಡ್ರೂಮು. ನನ್ ತಪ್ಪಲ್ಲ, ಅವ್ರದೇ. ಅಲ್ದೆ ಏನು, ಅವನ್ನ ನನ್ನ ತಮ್ಮನ್ನ, ನನಗ್ ಗೊತ್ತಿಲ್ವೇ ಉಗ್ರಾಣದ ಸಾಮಾನ್ ತುಂಬುದ್ರೆ ಏನಿಗೆ ಬೆಡ್ರೂಮ್ ಅವನಿಗೆ, ಒಲೆ ಇತ್ಯಾದಿಗಳಿದ್ರೆ ನೀವೇ ಆಫೀಸು ಅವನಿಗೆ, ಮೇಜು ಡೆಸ್ಕು ಕುರ್ಚಿಗಳಿದ್ರೆ ಏನಿಗೆ ಅಡಿಗೆ ಮನೆ ಅವನಿಗೆ. ನಮ್ ಕಪ್ಪು ನನಗ್ ಗೊತ್ತಿಲ್ವೇ? ಇದೆಲ್ಲ ನೋಡಿಯೇ ಹೆಸರಿಟ್ಟಿದ್ದು ನನ್ ತಮ್ಮನಿಗೆ, ಖಯಾಲಿ ಕಪ್ಪಣ್ಣ ಅಂತ. ಒಳ್ಳೆ ಚೆನ್ನಾಗಿ ಹೊಂದುತ್ತೆ ಬಿರ್ದು ನನ್ ತಮ್ಮನಿಗೆ. ಏನು ಅಲ್ಲಯ್ಯ, ಅಲ್ರಿ, ಅಲ್ಲ ಸ್ವಾಮಿ, ಅಲ್ಲ ಮಹಾಸ್ವಾಮಿ, ಕಪ್ಪಣ್ಣವರು ತಮ್ಮ ತಮ್ಮನೇ. ಅದೇಗೆ ತಮಗೂ ತಮ್ಮ ತಮ್ಮನ್ಗೂ ತಾರತಮ್ಯ? ಅದಕ್ಕೆ ಖಯಾಲಿ ಅಂತ ಅನ್ನೋದು ನಮ್ಮ ಕಪ್ಪುನ ಹುಟ್ಟಿದ ಅರಭ್ಯ. ನನ್ನ ಸ್ವಭಾವ ನೋಡಿ, ನನ್ನ ತಂದೆ ತಾಯಿಗಳ ಹಾಗೆ ನಮ್ಮ ಕಪ್ಪು ಸ್ವಭಾವದಲ್ಲಿ ನಮ್ಮ ತಾತ ಬೆಂಕಿ ಭೀಮಣ್ಣವರ ರಕ್ತ ಉಕ್ಕಿ ಉಕ್ಕಿ ರಂಡೋಲ್ ರಂಗಣ್ಣ. ನನ್ನ ಹೆಸರು ಸಕಲೇಶ್ಪುರದ ಕಡೆ ನನ್ನ ಹೆಸರು ರಂಡೋಲ್ ರಂಗಣ್ಣ. ತನ್ನ ಪಿತೃರಾಜದ ಸ್ವಪ್ನ ಇಟ್ಕೊಂಡು ಅನುಭವಿಸಿ ಅನುಭವಿಸೋ ಪ್ರಭುತ್ವಕ್ಕಿಂತ ಅವನ್ ತಮ್ಮ ಸ್ವಪ್ನ ಅರ್ಧ ಸ್ವತಕ್ನು ಒದರ್ಬಿಟ್ಟು ಹರ್ಕಲ್ ಧೋತ್ರ ಸುತ್ತಕೊಂಡು ಮುರ್ಕಲ್ ಮನೇಲಿ ಇದ್ಕೊಂಡಿದ್ರು ಅವನು ಬೀರೋ ಬಿಂಕಾನು ಬಡಾಯು ಧೋರಣ್ಯು. ನಮ್ಮ ತಾತ ಬೆಂಕಿ ಭೀಮಣ್ಣವ್ರ ಸ್ವಭಾವ ಅವನಲ್ಲೇ ಕಂಡು ಬರುತ್ತೆ ಅಂತ ನಮ್ಮ ಕಡೆ, ನಮ್ಮ ಸೀಮೆ ಕಡೆ
ಸಕಲೇಶ್ಪುರದ ಕಡೆ ಖಯಾಲಿ ಅಂತ ಬಿರುದಂಟಿಸಿದ್ದು ನನ್ನ ತಮ್ಮ ಕಪ್ಪಣ್ಣನ ಹೆಸರಿನ ಮುಂದೆ. ಕ್ಷಮಿಸ್ಬೇಕು ಮಹಾಸ್ವಾಮಿ, ಕೂತ್ಕೊಳ್ಳಿ. ಆ ಕಬ್ಬಣದ ಕಡಾಯಿ, ಛೇ 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 ಛೇ, ಆ ತಾಮ್ರದ್ದು, ಅಯ್ಯೋ ಅಲ್ಲ, ಆ ಕಂಚು, ಅಯ್ಯೋ ಒಳ್ಳೆ ಕಂಚು ಗ್ಯಾರಂಟಿ ಅಂತಾರಲ್ಲ ಅದು, ಆ ಕಂಚಿನ ಒಳಗೆ, ಅಯ್ಯೋ ಕಂಚಿನ ಮೇಲ್ ಕೂತ್ಕೊಳ್ಳಿ. ಅಲ್ಲ ಅಲ್ಲ, ಅದನ್ನ ಅಲಂಕರಿಸಿ, ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋಕೆ, ಅಲ್ಲ ಆರ್ಕೆ ಮಾಡೋಕೆ. ಆದ್ರೂ ತಮ್ಮ ತಮ್ಮ ಖಯಾಲಿ ಅಂತ ಹೇಳೋ ಅಧಿಕ ಪ್ರಸಂತನ ನನ್ ಬಾಯಿಯಿಂದ ಹೊರಡಿಸಿದ್ರು ನನ್ ಮನಸ್ಲು ಹೊಳೆದದಕ್ಕೊಂದು ದೃಷ್ಟಾಂತ ಹೇಳ್ತೇನೆ ಕೇಳಿ. ಮೇಜು, ಕುರ್ಚಿ, ನಿಲುಗನಡಿ, ಜಮ್ಖಾನ, ಸೋಫಾ ಇತ್ಯಾದಿಗಳು ಇರೋ ಕೋಣೆನ ಅಲ್ಲ, ರೂಮ್ನ ಆತ್ಮ ಸುಪ್ರತಿಗೆ ಅರ್ಪಿಸಿದ್ರೆ ಈ ಕೋಣೆನೇ ಬೇಕು ಅಂತಾರಾತ. ಇನ್ನು ಹುಗ್ಗಿ, ಬಿಸಿಬೇಳೆ ಅನ್ನ, ಚಿತ್ರಾನ್ನ ಇವುಗಳನ್ನ ಗುಡ್ಡ ಕಟ್ಟಿ ಮೇಲಿಟ್ಟ ಜಿಲೇಬಿ, ಚಿರೋಟಿ, ಮಂಡಿಗೆ, ಫೇಣಿನೂ ಪೇರಿಸಿ, ಸಾಲದ್ದಕ್ಕೆ ಸುರೋಳ್ಪೋಳಿನೂ ಜೋಡಿಸಿ, ಕೈ ಕೊಟ್ಕೊಂಡು ದಯಪಾಲಿಸಿ, ನಮ್ಮ ಹಸಿವಿಗಾದ್ರೂ ನಮ್ಮ ಸಂತೋಷಕ್ಕಾದ್ರೂ ಇವಳನ್ನೆಲ್ಲ ಒಪ್ಪಿಸ್ಕೊಂಡು ಈ ಅಡಿಗೆನೆಲ್ಲ ಅಟ್ಟದ್ ನನ್ ಗೃಹಿಣಿ ಕೆಲ್ಸ ವ್ಯರ್ಥವಾಗದಕ್ಕಾದ್ರೂ ಒಪ್ಪಿಸ್ಕೋಬೇಕು ಅಂತ ಕೇಳ್ಕೊಂಡ್ರೆ ದಂಪತಿಗಳು ನಮ್ಮಿಬ್ರು ತಾತ್ಸಾರ ಮಾಡಿ ನನ್ ಯೋಗ್ತೆಗೆ ಈ ಕೋಣೆನೇ ಸಾಕು, ತಂಗ್ಳನ್ನಾನೇ ಸಾಕು ಅಂತ ತಮ್ಮಾಗೆ ಅವ್ರ ಮುಖದಲ್ಲೂ ಹೊಳೆಯೋ ಮಹಾಲಕ್ಷ್ಮೀನ್ ಕಳೆಯನ್ ಸುಳ್ಳು ಮಾಡೋಕೆ ವ್ಯರ್ಥ ಪ್ರಯತ್ನ ಮಾಡೋ ತಮ್ಮ ತಮ್ಮ ಅಲ್ಲ ಅನುಜರ್ನ ಖಯಾಲಿ ಅಂತ ತಾವೊಂದದ್ದು ಅತಿಶಯೋಕ್ತಿ ಅಲ್ಲ ಅಂತ ಹೇಳೋಕೆ ತಮ್ಮ ಸೇವಕನಾದ ನನಗೆ ಯೋಗ್ಯತೆ ಇಲ್ಲ. ಇದ್ಯಾಕೆ ಮಹಾಸ್ವಾಮಿ? ಯಾಕೇನು ಈ ಖಯಾಲಿ ತಮ್ಮ ಈ ಕಂಗೆಡ್ತಿದ್ರೆ ನಮ್ಮ ತಾಯಿ ಗತಿಸಾರಭ್ಯ, ನಾನು ಕೈಗೊಂಡ ಜವಾಬ್ದಾರಿನ ತೀರಿಸೋ ಬಗ್ಗೆ ಹಾಗೆ ಅಂತ ಬಡ್ಕೋತಿದ್ದೆ ನನ್ನ ಹಣೆನ. ಗಂಡ್ಸು ಹೀಗೆ ಅಳೋ ತರವಲ್ಲ, ಆದ್ರೂ ಗುಂಡಿಯ ತುಂಬಾ ಕಟ್ಕೊಂಡಿರೋಳನ್ನೋ ದುಃಖನ ಗುಟ್ಟಾಗಿಟ್ಕೊಂಡು ಕೊಬ್ಸೋದು ನನ್ ಮೈಗೂ ಒಳ್ಳೇದಲ್ಲ, ಮನಕ್ಕೂ ಒಳ್ಳೇದಲ್ಲ. ಕಪ್ಪುನ್ ಮೇಲೆ ವಿಶ್ವಾಸ, ಕರುಣೆ ಇರೋ ನಿಮ್ ಮುಂದೆ ಕಕ್ಕದೆ ನನ್ನ ಕೊರತೆನ ಇನ್ಯಾರ ಮುಂದೆ ತಾನೇ ಕಕ್ಕಿ ಶಾಂತಿ ಪಡ್ಕೊಂಡೇನು ನನ್ನ ಮನಸ್ಗೆ. 4 ವರ್ಷನು ತುಂಬದ ಬಾಲಕ ನಾನಾಗ, ಕೈ ಕೂಸು ಕಪ್ಪು, ಅಂತ್ಯಕಾಲ ಅಮ್ಮನ್ಗೆ ಆ ಕೂಸಿನ ಅಂಗೈಯನ್ನು ನನ್ನಂಗೈಯನ್ನು ಜೋಡಿಸಿ ಅವಳೇನೇ ಉಸಿರಿನಲ್ಲಿ ಹೇಳ್ಕೊಂಡ್ಲು ಅಮ್ಮ ಅವಳ ಆಸೆನ. ರಂಗು ಹೋಗ್ತಿದ್ದೇನೆ, ನನ್ನ ಪರೋಕ್ಷದ ಗತಿಗಿಂತ ಏನ್ ಹೋಗದಲ್ಲಿ ಬಿಟ್ಟೋಗು ಈ ಕೂಸಿನ ಮುಂದಿನ ಗತಿರೇ ಮುಖ್ಯ ನನಗೆ. ನಿನಗೀಗ ವಯಸ್ಸು ಚಿಕ್ಕದಾದ್ರೂ ಬುದ್ಧಿ ಚಟುವಟಿಕೆ ಹೆಚ್ಚು ನನ್ ಕಂದ, ಸಾಯೋವರೆಗೂ ನಿನ್ನ ಸಹೋದರನ್ಗೆ ತಂದೆ ತಾಯಿ ಬಂಧು ಬಳಗ ಗುರು ಸ್ನೇಹಿತ ಸರ್ವಸ್ವವು ನೀನೇ ಎಂಬುದನ್ನ ಮರಿಬೇಡ ನನ್ ಕಂದ, ಮರಣಾಂತವೂ ಮರಿಬೇಡ ಅಂತ ನನ್ನ ತಬ್ಬಿಕೊಂಡು ಕಪ್ಪು ನನ್ ಕೈಯಲ್ಲಿಟ್ಬಿಟ್ಟು ಈ ಲೋಕದಿಂದ ಹೋದ್ಲು ನಮ್ಮಮ್ಮ. ನಮ್ಮ ಅಪ್ಪನೋ ಇದನ್ನೆಲ್ಲ ನೋಡಿ ನೋಡಿ ಕೊರಗಿ ಕೊರಗಿ ಅಮ್ಮ ಸತ್ತ 6 ತಿಂಗಳಲ್ಲಿ ಅವನು ಸತ್ತ. ಆಗಿನಿಂದ ನೋಡ್ರಿ ಈಗಿನವರೆಗೂ ನಾನೇ ಕಪ್ಪಣ್ಣ ಅಂತ ತಿಳ್ಕೊಂಡು ಬದುಕಿದ್ದೇನೆ ಹೊರತು ರಂಗಣ್ಣ ರಮ್ಡೋಲ್ ರಂಗಣ್ಣ ಅಂತ ನಿಮ್ಮಂಥವರ ಮುಂದೆ ನಟಿಸ್ಬೇಕಾಗಿದೆಯೇ ಹೊರತು ನಮ್ಮ ಅಮ್ಮ ಸತ್ತ ಆಗಿನಿಂದ ನಾನೇ ಕಪ್ಪಣ್ಣನಾಗಿ ಭಾವಿಸ್ಕೊಂಡಿದ್ದೀನಿ ಈಗ. ಸ್ವಾಮಿ ಸಂತೈಸ್ಕೊಳ್ಳಿ ಸಂತೈಸ್ಕೊಳ್ಳಿ, ನಿಮ್ ತಮ್ಮನ್ನ ಅಂತಸ್ತಿಗೆ ತಮ್ಮ ಮನಃಶಾಂತಿಗೂ ಸರಿಯಾಗಿ ತರೋಕೆ ಸಹಾಯ ಮಾಡ್ಬೇಕು ಅಂತ ತಯಾರಾಗಿರೋ ಧೋಂಡೂರಾಯ ನಾನಿರೋ ಆಗ್ಯ, ನೀವ್ ಹೀಗೆ ನನ್ ಮನೆಯಲ್ಲಿ ಕಣ್ಣೀರ್ ಸುರಿಸೋದು ನನ್ನ ಹೃದಯನ ಕರಗಿಸತ್ತೆ. ಅಲ್ದೆ ಈ ಕಣ್ಣೀರ್ ಸುರಿಸೋದು ಕಮ್ಮಿ ಮಹಾಸ್ವಾಮಿ, ನನಗ್ ತಮ್ಮ ಮೇಲೂ ತಮ್ಮ ತಮ್ಮನ್ ಮೇಲೂ ಇರೋ ಅಭಿಮಾನಕ್ಕೆ ಕಮ್ಮಿ. ಧೋಂಡು ಇನ್ಮೇಲೆ ನಿನ್ನ ರಾಯರೇ ಎಂಬುದು ಅಪಮಾನ. ನಿನಗೂ ನನಗೂ ಕಪ್ಪುನ ಕಾಪಾಡೋ ಭಾರ ವಹಿಸ್ಕೊಂಡಿರೋ ನಮ್ಮಿಬ್ರಿಗೂ ಈ ಹುಟ್ಟಿರೋ ಪರಸ್ಪರ ಅನುರಾಗ ಬಂದಕ್ಕೂ ಅಪಮಾನ ಅದೊಂದು ಅಪಮಾನ. ಕಪ್ಪುನ ಕಾಪಾಡೋದಕ್ಕೆ ಒಂದೇ ದಾರಿ, ಯಾವ ದಾರಿನ ನನ್ನ ಹಿರಿಯರು ನನ್ನಿಂದ ಹಿಡಿಸಿದ್ರು ನೀವ್ ಯಾವ ದಾರಿನ ಹಿಡಿದ್ರು ಅದೇ ದಾರಿ. ಮದ್ವೆ, ಗೃಹಸ್ಥಾಶ್ರಮ, ಜವಾಬ್ದಾರಿ, ಮನೆ ಮನೆ ಯಾಕೆ, ಮಕ್ಕಳು ಕಷ್ಟ ಸುಖ ಗೀತೆಯಲ್ಲಿ ಹೇಳೋ ಹಾಗೆ ಲಾಭ ಲಾಭವು ಜಯ ಜಯವು. ಕಪ್ಪು ತನ್ನ ಜವಾಬ್ದಾರಿನ ತಾನೇ ವಹಿಸ್ಕೊಂಡು ತನ್ನ ಕುಲ, ತನ್ನ ಗೋತ್ರ, ತನ್ನ ರಕ್ತ ಇತ್ಯಾದಿಗಳಿಗೆ ಅನುವಾಗಿ ತನ್ನ ಅಂತಸ್ತನ್ನ ಕಾಪಾಡ್ಕೊಳ್ಬೇಕು ಎಂಬ ಜವಾಬ್ದಾರಿನ ತಗೊಂಡು ನಮ್ಮಿಬ್ಬರ ಜವಾಬ್ದಾರಿನೂ ಬಿಡಿಸ್ಕೊಂಡು ನಿಶ್ಚಿಂತಿಯಾಗಿ ನಮ್ಮಿಬ್ಬರ ಸರ್ವಸ್ವಕ್ಕೂ ಸಂಭಾಗಿಯಾಗಿ ಸಕಲೇಶ್ಪುರದಲ್ಲಿ ಸಕುಟುಂಬ ಸಂತೋಷ ಪಡೋದಕ್ಕೆ ಒಂದೇ ದಾರಿ, ಕಪ್ಪುಗ್ ಮದ್ವೆ. ಹೌದ್ ಸ್ವಾಮಿ, ಆತ್ನಿಗೂ ವಯಸ್ಸು,
ಬುದ್ಧಿ ಯಸ್ಸು ಬುದ್ಧಿ ದೇವ್ರೇ ಗತಿ. ಅವನ 5ನೇ ವಯಸ್ಸಲ್ಲೇ ನಮ್ಮ ಸೋದರ ಮಾವನ್ ಮಗಳನ್ನ ನಿಶ್ಚಯಿಸಿದ್ರು ಹಿರಿಯರು. ಈ ಗಂಟ್ನ ತಪ್ಪಿಸ್ಕೊಳಕ್ಕೆ ಎಂತೆಂತ ಗಟ್ಟಿಗತನ ತೋರಿಸಿದ್ದಾನೆ ಅಂತ ಕೇಳ್ತೀರಾ? ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ. ಈಗ ಹುಡುಗಿ ಓದಿ SSLC ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ಬಿಟ್ಟಿದ್ದಾಳೆ. ಇವನು BA ವರೆಗೂ ಬಂದಿದ್ರು. ನನ್ನ SSLC ಸೆಕೆಂಡ್ ಕ್ಲಾಸ್ ನಲ್ಲೇ ಪಾಸ್ ಮಾಡಿದ್ದು, ನಿನಗಿಂತ ನಾನೇ ಗಟ್ಟಿಗಳು ಅಂತ ನನ್ನ ಹೆಂಡತಿ ಮುಂದಕ್ಕೆ ನನ್ನ ಹೀಯಾಳಿಸೋ ಅವಸ್ಥೆಯಿಂದ ತಪ್ಪಿಸ್ಕೊಳ್ಳೋದು ನನ್ನ ಗಂಡಸ್ತನದ ಭಾರ ಅಂತ ಕಲ್ಯಾಣದ ವಿಷಯದಲ್ಲೂ ಖಯಾಲಿತನ ಸಾಧಿಸ್ತಿದ್ದಾನೆ ನಮ್ ಕಪ್ಪು. ಮತ್ ಹೀಗವರು ಮುಷ್ಕರ ಹಿಡಿದ್ರೆ ವಿಮೋಚನೆ ಹೇಗೆ ಸ್ವಾಮಿ? ನಾವಿಬ್ರು ಎಷ್ಟು ಕಷ್ಟವಾಗ್ಲಿ ಎಷ್ಟು ಖರ್ಚಾಗ್ಲಿ ಮಾಡ್ಲೇ ಬಿಡಬೇಕು ಅಂತ ನಿಶ್ಚಯಿಸಿರೋ ಆತನ ಮದುವೆಗೆ ದಾರಿ ಹೇಗೆ? ನನ್ನಿಂದ ಮಟ್ಟಿಗೆನೆ ಆಗದ ಕೆಲ್ಸಕ್ಕೆ ನೀನು ಸಹಾಯನ ಸೇರಿದ್ರೆ ಫಲ್ಸೇ ಬಿಡುತ್ತೆ. ನಿನ್ನ ನನ್ನ ನಿಮಿತ್ತ ಮೊದಲು ಕೆಲಸ ಕಪ್ಪುನ ಸಕಲೇಶ್ಪುರಕ್ಕೆ ಸಾಗಿಸ್ಬಿಡೋದು. ಈಗ ಒಳ್ಳೆ ನೆಪ ಸಿಕ್ಕಿದೆ, ನನ್ನ ಸೋದರ ಮಾವನ ಮಗನ್ ಮದುವೆ, ಮನತನದ ಮುಖಂಡರೆಲ್ಲ ಜಮಾಯಿಸ್ಲೇಬೇಕು. ನಮ್ಮನೆಯಿಂದ ನಾನ್ ಮಟ್ಟಿಗೆ ಹೋಗ್ಲಿಲ್ಲೋ ಚೆನ್ನಾಗಿರೋದಿಲ್ಲ. ಕಪ್ಪುನು ಹಾಜರಾಗ್ಲೇಬೇಕಾದ್ನ ಅವನ ಮನಸ್ಸಿಗೆ ಮಂದಟ್ ಮಾಡಿಸೋದು ನಿನ್ನ ಭಾರ. ಅಯ್ಯೋ ಮಹಾಸ್ವಾಮಿ, ನನ್ನಿಂದೇನಾದೀತು? ಮಾತಾಡ್ಬೇಡ ತೊಂಡು. ಎಷ್ಟೇ ಖರ್ಚಾಗ್ಲಿ ಈಗ ನನ್ನಿಂದ ಇಲ್ಲಿಂದ ಹೊರಡ್ಸೇ ಬಿಡ್ಬೇಕು ಕಪ್ಪುನ. ಅವನಿಗಿಲ್ಲೆಲ್ಲಾದ್ರೂ ಸಾಲ ಪಾಲ ಮಾಡಿರ್ತಾನೆ, ಅದನ್ನೆಲ್ಲ ನಾನ್ ಕೊಟ್ಟು ಹೋಗ್ತೇನೆ ದುಡ್ಡು. ಅದ್ರಲ್ಲಿ ತೀರಿಸ್ಬಿಡು. ಬಾಕಿ ದುಡ್ಡಿನಲ್ಲಿ ಅವನಿಗೆ ಬೇಕಾದ ಸಾಮಾನ್ ಸರಂಜಾಮು ಬಟ್ಟೆ ಬರೇ ತರಿಸ್ಕೊಟ್ಟು ಕಾಲಿಂದ ಒದ್ದೋ ಇಲ್ಲ ಕಾಲಿಗೆ ಬಿದ್ದೋ ಕಳಿಸ್ಕೊಡೋದು ನಿನ್ನ ಭಾರ. ಸಾಲ ಎಷ್ಟಿದ್ಯಾ ಅವನಿಗೆ? ಏನ್ ಜಾಸ್ತಿ ಆಗೇನಿಲ್ಲ ಸ್ವಾಮಿ, ಬಾಡಿಗೆ ಬಾಬ್ತು ಒಂದ್ 75 ರೂಪಾಯಿ, ಚಿಲ್ರೆ ಒಂದು 14 ಆಣೆ, ರೈಲ್ವೆ ಚಾರ್ಜು ಚಿಲ್ರೆ 100 ರೂಪಾಯಿ. ಕುದುರೆ ಗಾಡಿ ರೋಡ್ ನಲ್ಲಿ ಬಂದ್ಬಿಡುತ್ತೆ. ಒಂದ್ ಕುದುರೆ ಕುಲ್ತಿ ಚಕ್ರ ಚರ್ಬಿ ಸವಿಯತ್ ಬೇಗ ಲಾಳ, ಪಂದ್ಯದ ಕುದುರೆ ಗೊರ್ಸು ನಾಜೋಕು, ರಸ್ತೆ ಅನ್ಯಾಯ. ಒಂದು 100 ರೂಪಾಯಿ ಮೇಲ್ ಖರ್ಚು, ಒಂದ್ 50, ಜುಮ್ಲಾ 250. ಹಾಗಾದ್ರೆ ನನ್ನ 1000 ರೂಪಾಯಿ ನೋಟ್ ನಲ್ಲಿ ಬಾಕಿ 750 ಇದ್ಮೇಲೆ ಕಪ್ಪುನ್ ಸಾಗಿಸೋ ಖರ್ಚು ಸದ್ಯ ಕೊಡೋದು ಕಷ್ಟ. ಬಾಕಿ ಇದ್ರೆ ಬೆಳಗ್ಗೆ ವೈರ್ ಮಾಡ್ಬೇಕಾಗತ್ತೆ. ಎಷ್ಟು ಅಂತ ಹೇಳಿದ್ರಿ ಬಾಡಿಗೆ ಬಾಪ್ತು? ಜಾಸ್ತಿ ಏನು ಇಲ್ಲ, 117 ರೂಪಾಯಿ 12 ಆಣೆ ಚಿಲ್ರೆ. ಚುಡಾಯಿಸು ಚುಡಾಯಿಸು. 100ಕ್ಕೆ ಮೇಲೆ 200 ಚಿಲ್ರೆ ಏನು? ಇನ್ನಿದಲ್ದೆ ಏನಾದ್ರೂ ಸಾಲ? ಅಲ್ದೇ ಏನು ಅದು ಇದು ಚಿಲ್ರೆ? ಸರಿ ಸರಿ, 250 ಒಟ್ನಲ್ಲಿ. ಇಲ್ಲಿ ನೋಡೋದೊಂದು, ನನ್ನ ಹತ್ರ ಸದ್ಯಕ್ಕಿರೋದು 1000 ರೂಪಾಯಿ ನೋಟು. ನಾನು ಗಾಡಿ ಕುದುರೆ ಸಮಸ್ತ ಊರಿಗೆ ಹೋಗಿ ಸೇರೋಕೆ 250 ಬೇಕೇ ಬೇಕು. ಬಾಕಿ 750 ನಿನ್ನ ಹತ್ರ ಕೊಟ್ಟೋಗ್ತೇನೆ. ಅದ್ರಲ್ಲಿ ಅವನು ಸಾಲಾನು ತೀರಿಸಿ ರೈಲ್ವೆ ಚಾರ್ಜು ವಗೈರೆಗೆ 100 ರೂಪಾಯಿಯನ್ನು ಕೈಲಿ ಕೊಟ್ಟು, ಇನ್ನು ಮನೆಗೆ ಬಂದಾಗ್ಲೆಲ್ಲ ಬರೀ ಕೈಯಲ್ಲಿ ಬರೋದಿಲ್ಲ ಅವನು, ಅದು ಮದುವೆ ಮನೆ. ಖಯಾಲಿ ಆದ್ರೂ ಮಂತನದ ಗಂಭೀರ ಕಟ್ಟಿಸಿದೆ ಅವನ ಸ್ವಭಾವದಲ್ಲಿ. ಒಂದ್ ಜೊತೆ ಧೋತ್ರ, ಒಂದು ಭಾರಿ ಸೀರೆ, ತಕ್ಕ ಹಣ ಕೊಂಡ್ಕೊಂಡು ಕಳಿಸ್ಬಿಡೋನ್ ಕೈಲಿ. ಬಾಕಿ ಏನು 300 ಕೂಡ ಮಿಗಿಲಾರ್ದು. ಅದನ್ನ ಇಟ್ಕೊಂಡು ನಾಳೆ ಬೆಳಗ್ಗೆ ನಾನು ಹೋಗುತ್ತಲು ವೈರ್ ಮಾಡ್ತೇನಲ್ಲ, ಒಂದು 500 ರೂಪಾಯಿ ಸಾಕು ಸದ್ಯ. ಅದನ್ನು ಸೇರಿಸ್ಕೊಂಡು ನೀನು ನಿನ್ನ ಗೃಹಿಣಿಯನು ಮಕ್ಕಳು ಸಕಲೇಶ್ಪುರಕ್ಕೆ ಬಂದು ಸೇರಿ, ನಾವಿಬ್ರು ಕೈ ಹಾಕಿರೋ ಕೆಲಸನ ಸಾಂಗೋ ಪಾಂಗ್ವಾಗಿ ನೆರವೇರಿಸ್ಕೊಡೋದೇ ಪರೀಕ್ಷೆ. ನಿನ್ನ ನನ್ನ ಸ್ನೇಹಕ್ಕೆ ನನ್ನ ಹತ್ರ ಇರೋ 1000 ರೂಪಾಯಿ ಒಂದೇ ನೋಟು, 250 ರೂಪಾಯಿ ಕೊಟ್ಬಿಟ್ಟು ನಿನಗೆ ನನಗೆ ಬೇಗ ಕಳಿಸ್ಬಿಡು. ಇನ್ನು ಅವನ್ ಬರೋವಾಗ ನಾನಿಲ್ಲಿ ಇದ್ನೋ ಎದ್ದು ಬಿಡ್ತಾನೆ ನಮ್ಮಿಬ್ಬರು ಕಣ್ಣು ಕಾಣಿಸ್ದ ಹಾಗೆ. 250 ರೂಪಾಯಿ ಎಲ್ಲಿಂದ ತರಲಿ ಮಹಾಸ್ವಾಮಿ? ಇನ್ನಷ್ಟೊತ್ತಿಗೆ ಪೋಸ್ಟ್ ಆಫೀಸು ಇಲ್ಲ, ಬ್ಯಾಂಕು ಇಲ್ಲ, ನಿಮ್ಮ 1000 ರೂಪಾಯಿ ನೋಟ್ನ ಮುರ್ಸೋಕೆ. ಹಾಗಾದ್ರೆ ನನ್ನ ನೋಟ್ ಇಟ್ಕೊಂಡು ಬೆಳಿಗ್ಗೆ ಚಿಲ್ಲರೆ ಮಾಡಿಸ್ಕೊ. ಸದ್ಯ ಅದೇನ್ ದುಡ್ಡಿದೆಯೋ ಅದನ್ನೆಲ್ಲ ಕೊಟ್ಬಿಡಿಲಿ. ಬಾಡಿಗೆ ಮೊಬಲಿಗೂ ಇತ್ಯಾದಿ 170 ರೂಪಾಯಿ ಚಿಲ್ರೆ ಮೇಲಿಲ್ಲ ಮಹಾಸ್ವಾಮಿ. ನನ್ ಕೈಲಿ ಮನೆಯಲ್ಲಿ ಅಲ್ದೆ ನನ್ ಹೆಂಡತಿ ಹತ್ರ ಒಂದು 30 ರೂಪಾಯೋ 35 ರೂಪಾಯೋ 105 ರೂಪಾಯಿ ಸಾಲದು ತುಂಡು. ಅವನಿನ್ 100 ರೂಪಾಯಿಲಿ ನಾನ್ ಹೋದ್ರೆ ಸಾರೋಟ್ ಹಿಂದೆ ಬಿದ್ದು ಬಿಡುತ್ತೆ. ವರಪೂಜೆ ಮೆರವಣಿಗೆ ಎಲ್ಲಕ್ಕೂ ಕಾರ್ ಆಗೋದಿಲ್ಲ, ಸಾರೋಟೆ ಮನತನದ ಮಾಮೂಲು. ಸಾರೋಟ್ ಕಳಿಸಿದ್ರೋ ನಾನ್ ಹಿಂದೆ ಉಳಿದು ಬಿಡ್ತೇನೆ.
ಪರವಾಗಿಲ್ಲ, ನನ್ನ ಜೊತೆಲಿ ಬಾ ಸ್ಟೇಷನ್ಗೆ, ಚಿಲ್ಲರೆ ಮಾಡಿಸ್ಕೊಡ್ತೇನೆ ನೋಟ್ಗೆ. ಆ ಬೇಡ 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 ಬೇಡ, ನಮ್ಮ ಇಬ್ಬರಲ್ಲಿ ಒಬ್ನುವೇ ಕಪ್ಪು ಬಂದಾಗ ಇಲ್ಲಿ ಇಲ್ದಿದ್ರೆ ಆ ಸಾಮಿನ ಪರಾರಿಯಾದನು. ಈಗ ಸದ್ಯ ನಿನ್ನ ಹತ್ರ ಚಿಲ್ಲರೆ ಇದೆ, ನೂರೋ 105 ರೂಪಾಯೋ, ಬೆಳಗ್ಗೆ ಹೋಗಿ ಸೇರಿಸ್ಲೂನುವೆ 750 ರೂಪಾಯಿಗೆ ಬದಲಾಗಿ 1000 ವೈರ್ ಮಾಡ್ಬಿಡ್ತೇನೆ ಪೋಸ್ಟ್ ಆಫೀಸ್ ಇಂದ ಇಸ್ಕೋ. ಏತನ್ಮಧ್ಯೆ ನಿನ್ನ ಚಿಲ್ಲರೆ 105 ರೂಪಾಯಿ ಕಪ್ಪುಗೆ ಕೊಟ್ಟು ಅವನ್ನ ರವಾನಿಸ್ಬಿಡು. ನೀನು ಕೋಪಿಸ್ಕೋಬೇಡ, ಬರೀ ಕೈಯಲ್ಲಿ ಬಂದು ಸೇರ್ಬೇಡ. ನನ್ನ 1000 ರೂಪಾಯಿನ ಫ್ರೀ ಆಗಿ ಖರ್ಚು ಮಾಡು, ಏನೂ ಇಲ್ಲ. ವಧುವರರಿಗೆ ಅರ್ಶನ ಕುಂಕುಮ, ಒಂದಿಷ್ಟು ಗಂಧ, ಒಂದು ಸೀರೆ, ಒಂದು ಜೊತೆ ಪಂಚೆ, ಒಂದು ಕಣ, ಯಥಾಶಕ್ತಿ. ಆದ್ರೊಂದು ಮಟ್ಟಿಗೆ ಮರಿಬೇಡ, ಕಪ್ಪುನ ಮಟ್ಟಿಗೆ ನಾನ್ ಹೇಳದ ಹಾಗೆ ಕಾಲಿಂದ ಒದ್ದೋ ಕಾಲಿಗೆ ಬಿದ್ದೋ ರವಾನ್ಸೆ ಬಿಡಬೇಕು ರಾತ್ರಿ ರೈಲ್ನಲ್ಲಿ. ಇನ್ನು ನಾನು ಹೋಗ್ತೇನೆ, ಇಲ್ಲಿದ್ದು ಅವನ್ ಕಣ್ಗಿಣ್ಣಿಗೆ ಬಿದ್ನೋ ಅಪಾಯ. ಬರ್ತೇನೆ ದೊಂಡು, ಬರ್ತೇನೆ. ಕಪ್ಪುನ ಕಾಪಾಡಿ, ಅವನೊಂದು ಸಂಸಾರನ ಕುದುರ್ಸಿ, ಕುಟುಂಬ ಮುರ್ದ ಕುಬೇರ್ರು ಅಂತ ನೆರೆಹೊರೆಯವರು ಹೀಯಾಳಿಸೋ ನಮ್ಮ ಮನೆತನದರ ಮಾನನ ಕಾಪಾಡೋದು ನಿನ್ನ ಭಾರ. ಇನ್ನೇನು ಹೇಳೇನು, ನಿನ್ನ ಹೃದಯಕ್ಕೇನು ಗೊತ್ತೋ, ನಿನ್ನ ಹೃದಯಕ್ಕೇನೇ ಗೊತ್ತು, ನಿನ್ನ ಗುರ್ತಾಗಿ ಒಂದು 3/4 ಗಂಟೆ ಕೂಡ ಆಗಿಲ್ಲ. ಆದ್ರೂ ನುವೇ ನಮ್ಮಿಬ್ಬರನ್ನು ಸೇರಿಸಿ ಅಮರಣಾಂತ ಸ್ನೇಹವನ್ನು ಕಲ್ಪಿಸಿದ ಆ ಕಪಟ ನಾಟಕ ಸೂತ್ರಧಾರನ ಮಹಿಮನ ಎಷ್ಟು ಹೊಗಳಿದ್ರು ಸಾಲದು. ಬರ್ತೇನೆ ದುಂಡು, ನಿನ್ ರೈಲು 11 ಗಂಟೆಗೆ, ನಾಳೆ ಮರಿಬೇಡ. ಹೋಲ್ ಕಂಪಾರ್ಟ್ಮೆಂಟೇ ಎಂಗೇಜ್ ಮಾಡ್ಕೋ, ಖರ್ಚು ಮಾಡೋ ಕಿಂಜರಿ ಬೇಡ. ವೈರು 10 ಗಂಟೆ ಹೊತ್ತಿಗೆ ಬಂದು ಸೇರ್ಬಿಡತ್ತೆ, ಎಕ್ಸ್ಪ್ರೆಸ್ಸು ಆರ್ಡಿನರಿ ಅಲ್ಲ. ಬರ್ತೇನೆ, ಮುಖ್ಯ ಕಪ್ಪುವಿನ ಸುಖ, ನಮ್ಮಿಬ್ಬರ ಸೌಖ್ಯ. ಬರ್ತೇನೆ, ಹೊತ್ತಾಯ್ತು. ಓಹೋ ಓಹೋ ಓಹೋ. ರಂಟೋಲ್ ರಂಗಣ್ಣನ ವೇಷವನ್ನು ಧರಿಸಿಕೊಂಡು ಬಂದಿದ್ದ ಖಯಾಲಿ ಕಪ್ಪಣ್ಣ ವೇದಿಕೆಯಿಂದ ನಿಷ್ಕ್ರಮಿಸುವನು. ಇದೇನ ಆಶ್ಚರ್ಯ, ಈ ಲೋಕದಲ್ಲಿ ಆ ಕೋಟು ಕರಿಬನಾತು, ಗಜ 15 ರೂಪಾಯೋ. ಗಜದ ಬೆಲೆ ಭಗವಂತನೇ ಬಲ್ಲ. 4 ಬೆರಳಂಚಿನ ಜರ್ತಾರಿ ರುಮಾಲ್ಗೆ ಇನ್ನೂ ಜೋಬಿನಲ್ಲೊಂದು ಗಡಿಯಾರ, ಸರಪಣಿ ಸರಾಸರಿ 8 ಸವರ್ಣಾದರೂ ಆಗಿರ್ಬೇಕು. ಅಲ್ಲದೆ ಕೈಗೊಂದು ಗಡಿಯಾರ, ಇನ್ನಲ್ಲದೆ ಆತನ ಧೋತ್ರ, ಆತನ ಗಂಭೀರ, ಆತನ ಧ್ವನಿ, ಇಷ್ಟೂ ಇಲ್ಲದೆ ಈ ಪ್ರಾಣಿ ಬಂದಿದೆ. 1 ವರ್ಷದಿಂದ ಬಾಡಿಗೆನೂ ಕೊಡದೆ 6 ತಿಂಗಳಿಂದ ಅರ್ಧ ಹೊಟ್ಟೆಗೆ ತಿಂತ ಬದುಕ್ತಾ ಇರೋ ಕಪ್ಪಣ್ಣವ್ರಂತಲೇ ತಿಳ್ಕೊಂಡಿದ್ದೆ. ಈತನ ಮೂಗ್ನು ಕಣ್ಣು ನೋಡಿದ್ರೆ ಆದ್ರೇನು, ಅಶ್ವಿನಿ ಕುಮಾರ್ ಇರ್ಲಿಲ್ವೇ, ನಕುಲ ಸಹದೇವ್ರ ಇರ್ಲಿಲ್ವೇ, ಲವಾಕುಶರ್ ಇರ್ಲಿಲ್ವೇ, ಇದ್ರು. ಆದ್ರೂ ಅವರೆಲ್ಲರೂ ತಕ್ಕ ಮಟ್ಟಿಗೆ ಒಂದೇ ಸ್ವಭಾವ, ಇವರಿಬ್ರಲ್ರು ರಂಢೋಳ್ ರಂಗೋಣ್ಣವರಲ್ಲಿ, ಕಯಾಲಿ ಕಪ್ಪಣ್ಣವರಲ್ಲಿ. ಇವ್ರ ಗೋತ್ರ ಕುಲ ಮಂಥನ, ಇವ್ರುಗಳ ಗೌರವ ಮರ್ಯಾದೆ, ಇವ್ರುಗಳ ದುಡ್ಡು ದುಗ್ಗಾಣಿ ಕಾಸು ಖರ್ಚು ವೆಚ್ಚ ಇವುಗಳನ್ನೆಲ್ಲ ಹಿಂದಿಟ್ಟು ಕಪ್ಪುನ್ ಕಾಪಾಡ್ಕೋಬೇಕು ಅಂತ ಸಕಲೇಶ್ಪುರದಿಂದ ಇಲ್ಲಿಗೆ, ಇಲ್ಲಿಂದ ಸಕಲೇಶ್ಪುರಕ್ಕೆ ಹಾರಾಡ್ತಿರೋ ಅಗ್ರಜನ್ನು. ಆ ಸಕಲೇಶ್ಪುರ ಅಂದನ್ನಲ್ಲ ಆತ, ಹವಾ ಹೇಗಿದೆಯೋ ಆ ಕಡೆ, ಮಲ್ನಾಡೋ ಏನೋ ಮೈಗಂಟಿಸ್ಕೊಳ್ಬೇಕು. ಬ್ರಾಹ್ಮಣಿದ್ದೇನು, ಹೊಟ್ಟೆ ತುಂಬೋದು ಹೋಮ್ ರೂಲು, ಬಾಯಿಗೆ ಸಿಕ್ಕಿದ ಕಡೆ ಭರತ್ ಮಾತೆ. ಋಣ ಎಂಬುದನ್ನ ನೀಗಿಸ್ಲೇಬೇಕು ನರ, ನರವಿರೋ ನರ, ಅದರಲ್ಲೂ ಧನ್ ಋಣ ಅಂಟ್ಕೊಂಡಿರುವಾಗ ಈ ದಾರುಣಿನ ಬಿಟ್ಟು ದೇವಲೋಕ ರೈದಿ ಪರಮಾತ್ಮನ್ನ ಪ್ರೇಕ್ಷಿಸೋದು ಅಂದ್ರೇನು, ಅತ್ತಲ್ಲಿ ಐಕ್ಯ ಹೊಂದೋದು ಅಂದ್ರೇನು, ಅಸಾಧ್ಯ ಕನಸು. ಬ್ರಾಹ್ಮಣನಾಗಿ ಹುಟ್ಟಿ ಪ್ರಾಣಿ ಬ್ರಹ್ಮವೃತ್ತಿಯನ್ನು ಬಿಟ್ಟು ಬಡ ಬ್ರಾಹ್ಮಣರಿಂದ ಬಾಡಿಗೆ ಬಿಚ್ಚಿಸಿ ಆಹಾರ ನಿದ್ರಾದಿಗಳನ್ನ ಅನುಕರಿಸ್ತಿರೋ ಬ್ರಹ್ಮಹಿಂಸೆ ರವರವಾದಿ ನರಕದಲ್ಲಿ ಫ್ರಂಟ್ ಸೀಟ್ಗೆ ಬುಕ್ಡಾಗಿರೋ ಈ ಧೊಂಡು ರಾಯನಿಗೆ ರೂಪಾಯಿ ಬಾಬತ್ನಲ್ಲಿ ಋಣಿಯಾಗಿರೋ ನಾನು ಅದನ್ನ ಬಿಡಿಸ್ಕೊಳ್ಳೋಕೆ ರೈಲ್ವೆ ಸ್ಲೀಪರ್ ತಿರುವಾಗೋ ಕೆಲ್ಸಕ್ಕೆ ಒಪ್ಕೊಂಡಿರೋದು ನಮ್ಮ ಅಣ್ಣಂಗ್ ತಿಳಿದು, ನಮ್ಮ ಅಣ್ಣನ್ಗೇನೋ ಸಕಲೇಶ್ಪುರದ ಸರಹದ್ದಿನ ತೆಂಗಿನ ಮರಗಳೆಲ್ಲ ಅಯ್ಯೋ ಚಿಕ್ಕ ಯಜಮಾನರು ಚಾಕರಿಗಳದ್ಮೇಲೆ ನಾವು ನೆಟ್ಟಿಗೆ ನೆಟ್ಕೊಂಡಿರೋ ನ್ಯಾಯವೇ ಅಂತ ನೆಲ್ಸಮಕ್ ಬಿದ್ದು ಕಾಯಿಗಳೆಂಬೋ ಹಣೆಗಳನ್ನ ಬಡ್ಕೊಂಡು ನೆಲಕ್ಕೆ ಹಚ್ಕೊಳ್ತಾ ಕಾಯಿಗಳಿಗಿರೋ ತ್ರಿನೇತ್ರಗಳಿಂದಲೂ ಎಳವಾರಿ ಧಾರೆ ಸುರಿಸ್ತಾ ನಮ್ಮ ಅಣ್ಣನ ಆನ್ಯುವಲ್ ಕೋಕೋನಟ್ ಫಸಲಿಗೆ ತುಂಡಾಕು ಹೊರಿಸಿದ್ರುನೂವೆ ದಿನದ 1 ರೂಪಾಯಿ ಕೂಲಿನಲ್ಲಿ ಜಲಪಾನಕ್ಕೂ ಒಂದು ಕಾಸನು ಮುಟ್ಟದೆ ಅನುದಿನ ಒಂದೊಂದಾಗಿ ಜಮಾಯಿಸಿ 32-40 ದಿನದಲ್ಲಿ ಬಾಡಿಗೆ ತೀರಿಸಿ 2 ತಿಂಗಳು ಅನ್ನ ನೀರು ಇಲ್ಲದೆ ನಾನು
ಗಾಂಧಿಗಾದ್ರೋ ವಿಚಿವಾಟ್ರೋ ಅದು ಕೂಡ ಸೇವನೆಯೇ ಇಲ್ಲದೆ ನಾನು ಸಾಯೋ ಪಾಪನ ಆತ್ಮಹತ್ಯಾ ಅಂತ ನನ್ನ ತಲೆಗೆ ಏರಿಸ್ತಾನೋ ಇಲ್ಲ ಬ್ರಹ್ಮಹತ್ಯ ಅಂತ ತೀರ್ಮಾನಿಸಿ ದೊಂಡೂರಾಯನ್ ಗಂಟ್ಲಿಗೆ ಕಾಸಿಟ್ಟಿರ್ತಾನೋ ಹಂಡೆ ಹಂಡೆಯಾಗಿ ಕರಗಿಸಿದ ಸೀಸಾನ ಅದನ್ನ ನಾವಿಬ್ರೂನುವೆ ಈ ದೇಹಗಳನ್ನ ವದ್ರಿ ಇಹಲೋಕನ್ ಬಿಟ್ಟು ಯಮನ ಎದುರಿಗೆ ನಿಂತಿರೋವಾಗೆ ಹೊರತು ಈಗಲ್ಲ ಇತ್ಯರ್ಥವಾಗೋದು ಈಗಲ್ಲ ಮುಖ್ಯ ಬ್ರಾಹ್ಮಣ ಜನ್ಮ ಕಲಿಯುಗದಲ್ಲಿ ಬ್ರೂಟ್ ಜನ್ಮ ಸರಿ ಈ ಮೃಗಕ್ಕೇನಾದ್ರೂ ಹೃದಯ ಎಂಬುದು ಇದೆಯೇ ಇಲ್ವೇ ಎಂಬುದನ್ನ ಇತ್ಯರ್ಥ ಮಾಡ್ಕೊಂಡು ಹೊಸಲನ್ನು ದಾಟುವನು ಇದನ್ನು ಕೇಳಿ ನಡುಗುತ್ತಾ ಧೋಂಡುವು ಕೋಣೆಯ ಮೂಲೆಯಲ್ಲಿ ದೊಡ್ಡದೊಂದು ಹಂಡೆಯ ಮರೆಯನ್ನು ಹುಡುಗುವನು ಇದೇನಿದು ಈಗ ತಾನೇ ಯಮಲೋಕ ಯಮ ಹಂಡೆಗಳು ಕಾಸಿದ ಸೀಸ ಧೋಂಡುರಾಯನ ಬಾಯಿ ಅಂತಿದ್ದದ್ದೇನು ಈ ಪಾರ್ವ ಪಾತಿಗೆ ನನ್ನ ಬಲಿಗೆ ಅಂತ ಬಚ್ಚಿಟ್ಕೊಂಡಿದ್ದಿ ಬೋನ್ನಲ್ಲೇ ತಾನ ಮುಂದಕ್ ಕುಡಿಯೋ ಕಾಸಿದ ಸೀಸನ್ ಕಾಯಿಸೋಕ ಬೇಕಾದ ಹಂಡೆಗಳ ಸಪ್ಲೈ ತಾನೇ ಕಾಂಟ್ರಾಕ್ಟ್ ತಗೊಂಡು ಹಂಡೆ ಬಾಡಿಗೆ ಕೊಡ್ಲಾರದ ಯಮನ್ನು ನನ್ನ ಪಾಡಿಗೆ ತರಬೇಕು ಅಂತಲೇ ತುಂಬಿಸಿರೋದು ಹೀಗೆ ಕ್ಷಮ್ಸಿ ಸ್ವಾಮಿ ಸ್ವಾಮಿ ಇದೇನ್ ಹುಚ್ಚು ದೊಂಡೂರಾಯ್ರೇ ಪರಕೆ ತಗೊಂಡು ಮುಸ್ರೆ ತಿಕ್ಕೋ ಹಾಗೆ ದೇವೇರಿ ಹಾಗೆ ಗುಡಿಸ್ತಿರೋ ಹುಚ್ಚೆಲ್ಲ ನಾನ್ ಕೇಳಿದ್ದು ಬಿಡಿಗಾಸ್ ಬಾಳ್ದ ಬಂಧುಗಳು ಬಿಟ್ಟಿ ಗ್ರಾಸ ವಾಸ ತಿರ್ಕೊಂಡ್ ತಿನ್ನೋನು ಹೀಗೆಲ್ಲ ಆ ಪಾದ ಮಸ್ತಕ ಅಷ್ಟೋತ್ತರ ಅಭಿಷೇಕ ನನಗೆ ಮಾಡಿದ ನಿಮ್ಮ ತಿಳುನಾಲ್ಗೆಯಿಂದ ನನ್ನ ಸ್ವಾಮಿ ಅಂದ್ರಲ್ಲ ಹುಚ್ಚು ನಾನ್ ಕೇಳಿದ್ದು ನೋಡಿ ಒಬ್ದೇ ಸ್ವಾಮಿ ಸ್ವಾಮಿ ಏನು ಮಹಾಸ್ವಾಮಿ ನನ್ನ ಹಿಂದಾಳದಿದ್ರು ಈಗಾಳ್ದು ಅಲ್ದೆ ಮುಂದಾಳೋ ಮಹಾಸ್ವಾಮಿ ಒಪ್ಪದೆ ತಮ್ ಚಿನ್ನದ ಕಿವಿನ ನನ್ ಬೆಳ್ಳಿ ಅಲ್ಲ ಕಂಚು ಹಿತ್ತಾಳೆ ಕಬ್ಬಣ ಸೀಸ ಬೇಡಬೇಡ ಮಾಂಸದ ನಾಲ್ಗೆಯಿಂದ ತಿಳಿಯದ್ ಮಂಕು ಅಲ್ಲ ಜ್ಞಾನವಿಲ್ಲದ ಅಜ್ಞಾನಿ ಬೊಗ್ಳಿದೋ ಬೊಗಳ್ನ ಮರೆಯೋದ್ ನಿಂಬಾರ ಆದ್ನ ಬಂಗ್ಳು ತಿಳ್ಕೊಂಡ್ ನನ್ ಭಾರ ಕ್ಷಮಿಸಿ ತಮ್ಮಣ್ಣ ಅವರು ಬಂದಿದ್ರು ಅಲ್ಲ ವಿಜಯ ಮಾಡಿದ್ರು ರಂಗಣ್ಣ ರಂಡೋಲ್ ರಂಗಣ್ಣವರು ಸಕಲೇಶ್ಪುರದ ಸಕಲೈಶ್ವರ್ಯಪುರದ ಪ್ರಭು ರಂಡೋಲ್ ರಂಗಣ್ಣವರು ಅದೇನ್ ಪುರಾಕೃತ ಪಾಪೋ ಕರ್ಮವೋ ಅದನ್ ತೀರ್ಸ್ಕೊಳೋಕೆ ಈ ಕಡು ಪಾಪಿಯ ಮನೆಗೆ ಅಲ್ಲ ತಾವು ಅಭಿದಾನಿಸ್ದಾಗೆ ಈ ಗೊಗ್ಗಯ್ಯನ ಗುಹೆಗೆ ತಾವಿಲ್ದಾಗ ಬಿಜ್ಯ ಮಾಡಿದ್ರು ಇದೇ ಆತ್ಮಂಕಲಿಸಿದ ಸುಖಾನ ಅನುಭವಿಸ್ತಿರೋ ವಸ್ತು ಪಾತ್ರೆ ಈ ಭಿಕಾರಿಗೆ ಅಣ್ಣನಂತೆ ಕೋಟೇಶ್ವರನಂತೆ ರಂಗಣ್ಣನಂತೆ ಇನ್ನು ರಮ್ಡೋಳ್ ರಂಗಣ್ಣನಂತೆ ಕೂಲಿ ನಾಲಿ ಮಾಡೋ ಅಯ್ಯೋ ಇದು ಒಂದು ಪ್ರಪಂಚವೇ ಸ್ಥಿರವಲ್ಲ ಸ್ಥಿರವಲ್ಲ ಬರೀ ಮಾಯೆ ಧೋಂಡೂರಾಯ್ರೇ ಪರೋಕ್ಷನ್ನ ಹುಡುಕ್ತಿರೋ ನನಗೆ ತಾವು ಆಗ ಹೇಳದಾಗೆ ಭಿಕಾರಿ ಅಂತ ಬೈದಿದ್ದು ಆಗ ಸ್ವಾಮಿ ಅಂತ ಸ್ವಾಗತ ನೀಡೋದು ಈಗ ಇದು ಮಾಯಾ ಪ್ರಪಂಚ ಈ ಇಹದ ಐಕಿಯ ಭಾವದ ತಿರುಳು ತಿಳಿದು ಪರಮಾತ್ಮನ ಲೀಲಾ ಹಾಸ್ಯವನ್ನು ಅರಿತು ಅನಂತಾನಂದವು ತುಂಬಿ ತುಳುಕುವ ನನ್ನ ಮನಸ್ಸಿಗೆ ನಮ್ಮಣ್ಣ ರಂಗು ನನ್ನ ತಮ್ಮ ದೊಂಡು ನಾನು ನೂವೇ ಒಂದೇ ದೇವಿಯೇ ಆದ್ರೂ ಅದನ್ನ ಅರಿಯದ ನೀನು ಸಕಲೈಶ್ವರ್ಯಪುರದ ನಮ್ಮಣ್ಣ ಇಲ್ಲಿ ಬಂದ ಅಂತ ನನ್ನ ಪರಿಹಾಸ ಮಾಡೋ ಚಿತ್ರಹಿಂಸೆಗೆ ನನ್ನ ಗುರಿ ಮಾಡೋದು ಉಚಿತವಲ್ಲ ದೊಂಡು ಮಕ್ಕಳು ಮರಿ ಇರೋ ನಿನಗೆ ಉಚಿತವಲ್ಲ ನಿನಗೆ ಉಚಿತವಲ್ಲ ಹೀಗ ಸುಳ್ಳು ಹೇಳಿ ಸಾಧುಗಳನ್ನ ಸತಾಯಿಸೋದು ತರವಲ್ಲ ನರ ಪ್ರಾಣಿಗಳಿಗೆ ನ್ಯಾಯವಲ್ಲ ನೀತಿಯಲ್ಲ ಸತ್ತು ಮುಂದೆ ಸೇರೋ ಸ್ವರ್ಗಕ್ಕೆ ಗತಿಯಲ್ಲ ನರಗಾನ ತಪ್ಪಿಸ್ಕೊಳ್ಳೋ ದಾರಿ ಇದಲ್ಲ ನಂಬಿ ಸ್ವಾಮಿ ನಂಬಿ ನಿಮ್ಮಣ್ಣವರು ಬಂದಿದ್ರು ನಿಜವಾಗ್ಲೂ ಬಂದಿದ್ರು ಬಂದಿರ್ಬೋದು ದೊಂಡೂರಾಯ್ರೆ ಯಾರೋ ಒಬ್ಬ ಪ್ರಾಣಿ ಹೇಳ್ಕೊಂಡು ಇರೋದು ನಮ್ಮಣ್ಣ ಅಂತ ನಿಮ್ ಹೇಗೆ ನಂಬಿಕೆ ನಿಮ್ಮಣ್ಣ ಸ್ವಾಮಿ ನಿಮ್ ಕಣ್ಗಳ ತಾಕಿತ್ತು ಆತಂಗಿಟ್ಟ ಹಾಗೆ ಆತನ್ ಕಣ್ಗಳು ಅಲ್ಲೇ ಮೂಗೋ ತದ್ರೂಪು ತದ್ದೇವಯ್ಯ ಸೈಸು ಆತ್ನೇನು ಹೇಳ್ದ ಹ್ಞೂ ಮೂರುಪ್ಗೇರೆ ಮನೆ ಅವ್ರ ಮೂಗು ಇದೇ ಮೂಗು ಸ್ವಾಮಿ ಆತನ್ ಮೂಗುನು ಏವ್ರೆ ಗುತಿ ಇನ್ನಿಲ್ಲೂ ಬಂದ್ಬಿಟ್ನೆ ನಮ್ಮಣ್ಣ ಸರ್ವನಾಶ ಸಿರಿ ಸೂಸಿದ್ಲೋ ಭುವಿನಾಶ ಅವನ್ ಹಣ ಅವನ ಅಂತಸ್ತು ಇದನ್ನೆಲ್ಲ ನಿನ್ ಮುಂದೆ ಬೀರಿ ದೊಂಡು ಬೀಳ್ಬೇಡ ದೊಂಡು ಈ ಧನ ಪಿಶಾಚಿಗೆ ದಾಸಾನು ದಾಸನಾಗಿ ಬೀಳ್ಬೇಡ ದೊಂಡು ಧನ ನಶ್ವರ ನಮ್ಮ ಅಣ್ಣನ್ಗೋ ಚಿನ್ನ ಅಂದ್ರೆ ಚರಂಡಿ ನೀರು ಬೋಕೆ ಕಲ್ಲು ನಿಂಗೋ ಬೆಳ್ಳಿ ನಾಣ್ಯ ಬೋಕೆ ಕಲ್ಲು ಬರೀ ಬೋಕೆ ಕಲ್ಲು ಇಲ್ಲಿದ್ರು ನೂವೇ ಹಣವಿಲ್ದಿದ್ರು ನೂವೇ ಗುಣ ಇದೆ ಆತನ ಅಲ್ಲ ಆ ಮಾತು ಯಾಕೀಗ ನಮ್ಮಣ್ಣ ಪೆದ್ದು ಕುಬೇರ್ನ ಕನಕ ಬರಿತ ಕೊಂಪೆಗೆ ಸರಸ್ವತಿ ಸಂಚರಿಸಿದ್ದು ಅಂತ ಕೇಳಿದ್ಯಾ ಎಲ್ಲಾದ್ರೂ
ನಾಲ್ಕು ವೇದದಲ್ಲಿ, 18 ಪುರಾಣದಲ್ಲಿ, 96 ತತ್ವದಲ್ಲಿ ಓದಿದೀಯಾ ಕೇಳಿದೀಯಾ ಇತಿಹಾಸ ಇತ್ಯಾದಿಗಳಲ್ಲಿ? ನಮ್ಮ ಅಣ್ಣ ಇಲ್ಲಿ ಬಂದಿದ್ನೋ, ತಾನು ಸಿಕ್ಕೊಂಡು ಒದ್ದಾಡ್ತಿರೋ ಸಂಸಾರ ಸಾಗರದಲ್ಲಿ ನನ್ನೂ ಡುಬಾಯಿಸೋಕೆ. ನಾನು ಇಹಲೋಕದಲ್ಲಿ ನನ್ನ ಪೂರ್ವ ಲೋಕಗಳ ಸಂಸ್ಕಾರದ ಸಾಲನ ತೀರಿಸಿ ಪರಮಾತ್ಮನ ಪಾದಾರವಿಂದನ ಪಡೆಯೋಕೆ ಹುಟ್ಟ ಪಾಪರ ವೇಷಧಾರಿ ನಾನು. ಹೀಗಿರುವಾಗ ನನ್ನ ನಮ್ಮಣ್ಣನ ಜಗಳದಲ್ಲಿ ನೀನ್ ಯಾಕೆ ಬರ್ತೀಯ ದೊಂಡು? ದೊಂಡುರಾರೆ, ಅಣ್ಣ ತಮ್ಮಂದ್ರು ನಾವಿಬ್ರು ಅಗ್ರಜಾನುಜರು, ಜಯ ವಿಜಯರು ಜಗಳವಾಡುವಾಗ ಮಧ್ಯದಲ್ಲಿ ಬರೋ ಹಕ್ಕು ಮಹಾವಿಷ್ಣುಗುಂಟು, ಮಹಾಲಕ್ಷ್ಮಿಗೂ ಉಂಟು, ನಿನಗುಂಟೆ? ಬಿಟ್ಟಿ ಹಿಟ್ಟು ನೀರು ಹಸಿದ ನನ್ನ ಹೊಟ್ಟೆಗಿಟ್ಟು ಬಿಡಿಗಾಸು ಬೇಡದ ಮಹಾತಾಯಿ, ನನ್ನ ತಂಗಿ, ನಿನ್ನ ಹೆಂಡತಿ, ಆ ಪುನೀತ ಪತಿವ್ರತ ಪ್ರಾಣಿ ಆಕೆ, ನಿನಗುಂಟೆ ಈ ಹಕ್ಕು ತೊಂಡೂರಾಯ? ಸ್ವಾಮಿ ಸ್ವಾಮಿ, ನನ್ನ ಕುಟುಂಬನ ಮುಂದಾಳೋ ಮಹಾಸ್ವಾಮಿ, ಹಕ್ಕಿಲ್ವೇ ನನಗೆ ನಿಮ್ಮಿಬ್ರು ಭ್ರಾತೃಗಳ ಮಧ್ಯದಲ್ಲಿ ಬರೋಕೆ? ಹಕ್ಕೇನಿದೆ ಅಂತ ಕೇಳಿದ್ರಲ್ಲ, ಇದೆ. ಶ್ರೀರಾಮ ಯಾರು, ವಿಷ್ಣು ರಾವಣ ಯಾರು, ಜಯ ಏತನ್ ಮಧ್ಯೆ ಬರೋಕೆ ಮಾರುತಿಗೇನ್ ಹಕ್ಕು? ಭಕ್ತಿ ಸ್ವಾಮಿ, ಮಮತೆ ಸ್ವಾಮಿ, ಸ್ವಾಮಿ ಪ್ರೇಮ, ತಿರುಗೂ ಬನ್ನಿ. ಕಂಬಾಬಿರಿದು ಹೊರಬಂದ ನರಸಿಂಹ ವೇಷಧಾರಿಯಾದ ಅದೇ ವಿಷ್ಣು ಕೊಲ್ಲೋಕೆ ಹಿರಣ್ಯ ವೇಷಧಾರಿಯಾದ ಅದೇ ಜಗನ್ನ, ಅವರವರ ಗಲಾಟೆ ಮಧ್ಯದಲ್ಲಿ ಮೂಗಿಯಾಗಿಟ್ಟ ಪ್ರಹ್ಲಾದ ಪ್ರಾಣಿ, ಭಕ್ತಿ ಪ್ರೇಮ ಸ್ವಾಮಿ ಮಮತೆ. ಇನ್ನು ಧ್ರುವ ಕನಕದಾಸ ಒಟ್ನಲ್ಲಿ ರಂಗೊಣ್ಣೋರು ತಾವು ಜಯ ವಿಜಯರ ಹಾಗೆ ಪರಂಧಾಮ ವೈಕುಂಠಾಭೋ ಸಕಲೇಶ್ವರಿ ಅಂಬೋ ಲಕ್ಷ್ಮೀ ಸಖ ಅಂಬೋ ತಮ್ಮ ಜಹೀಗರು ಕಾಫಿ ಟೀ ಕೋಕೋ ಅಲ್ಲದೆ ಓವಲ್ಟಿನ್ ಎಸ್ಟೇಟುಗಳನ್ನ ಇತ್ಯಾದಿ ವಿಷ್ಣು ಪಾದಾನ ಹೊಂದಿ ಸಂತೋಷ ಪಡೋ ಸಂತೋಷನ ಆಂಜನೇಯ ಪ್ರಹ್ಲಾದ ಧ್ರುವ ಇತ್ಯಾದಿಗಳ ಹಾಗೆ ಕಣ್ತುಂಬಾ ನೋಡಿ ನನ್ನ ಸಂಭ್ರಮದಲ್ಲಿ, ಇದೆಲ್ಲ ಯಾಕ್ರಿ? ಜಯಗೀರ್ದಾರ್ ರಂಗಣ್ಣ ಕಪ್ಪಣ್ಣಗಳ ಮಧ್ಯೆ ಹೋಟೆಲ್ ಕೀಪರ್ ಪಾಪರ್ ಧೋಂಡು ಯಾಕ್ ಮೂಗಿಡಿತಾನೆ ಅಂತ ಅಂಬೋದಲ್ವೇ ತಮ್ಮ ಪ್ರಶ್ನೆ? ಹೂವಿನ ಜೊತೆಯಲ್ಲಿ ನಾರೂನು ನಾಕಾ ಸೇರ್ತು ಅಂಬೋ ಸಮತಿಯೆಲ್ಲ ನಾ ಹೇಳ್ತಿರೋದು. ನಾಲ್ಕು ಹೂವಾಗ್ಲಿ 40 ಹೂವಾಗ್ಲಿ ಪರಮಾತ್ಮನ ಕಂಠಕ್ಕೆ ಹಾರ ಹಾಕೋಕೆ ಪಾರಿಜಾತ ಪುಷ್ಪಗಳೇ ಆಗ್ಲಿ, ಅವುಗಳನ್ನೆಲ್ಲ ಸೇರಿಸಿ ಪೋಣಿಸಿ ಹೊಂದಿಸೋಕೆ ನಾರಿಲ್ಲದಿದ್ರೆ ಹಾರ ಎಲ್ಲಿದು? ಅರ್ಥ ಮಾಡ್ಕೊಳ್ಳಿ. ನೀರೇನು ನಾರೇನು, ನಾಕಕ್ ಹೋಗ್ಬೇಕು ಅನ್ನೋ ಹೂಗಳಿಗೆ ದಾರಿ ತೋರಿಸೋ ನಾರು, ಕೊಬ್ಬಿ ಕೊಬ್ಬಿ ದಪ್ಪವಾಗಿ ದಪ್ಪವಾಗಿ ಗಟ್ಟಿ ಹಗ್ಗವಾಗಿ ತನ್ನ ಕುತ್ತಿಗೆ ತಾನೇ ನೇಣು ಹಾಕೊಂಡು ಸತ್ತಂತೆಂಬೋ ಸಾಮತಿ ಕೇಳಿದೀಯ ದೊಂಡು? ಹೂವೆಲ್ಲಿ ನಾರೆಲ್ಲಿ? ಬಾಳೆ ಮರದ ನಾರು ತನ್ನ ಪಾತಿದಂಟು, ತನ್ನ ಕಂಬ, ತನ್ನ ಹೂವು, ಹೀಗೆ ತನ್ನಷ್ಟಕ್ಕೆ ತಾನೇ ಇಲ್ಲದೆ ತನ್ನ ಕೊಂಪೇನ ಮರೆತು ಈ ಬಾಳೆ ಮರ ತನಗೆ ಅಂದದ ಸಕಲೈಶ್ವರ್ಯಪುರ ರಮಢೋಲ್ ರಂಗಣ್ಣವರು ಕಾಯಾಲಿ ಕಪ್ಪಣ್ಣವರು ಕಾಫಿ ಎಸ್ಟೇಟು ಇತ್ಯಾದಿ ಕಲ್ಪದ್ರುಮಗಳ ಹಣ್ಣಿಗೆ ಕೈ ಚಾಚ್ತಾ ತಾನು ಹೋಟೆಲ್ ಕೀಪರ್ ಪಾಪರ್ ಧೋಂಡುರಾಯ ಅಂಬೋದನ್ನ ಮರೆತು ಕನಕದಿಂದ ಕನಕ ನುಂಗಿ ಕೊಬ್ಬಿ ಕೊಬ್ಬಿ ತೇಗತಿರೋ ಕಪ್ಪಣ್ಣ ರಂಗಣ್ಣಗಳ ಸಹವಾಸ ತಪ್ಪು. ಬೇಡ ಧೋಂಡು ಬೇಡ, ಧೋಕಾ ತಿಂತೀಯ ಧೋಂಡು. ದುಡ್ಡು ಅಂದ್ರೆ ದೂರ ಹೋಗು, ಹೃದಯ ಅಂದ್ರೆ ಹತ್ರ ಬಾ, ಇದು ತತ್ವ. ನಮ್ಮ ಅಣ್ಣನ ಬಾಯೆಲ್ಲ ತೂತು, ನಮ್ಮ ಕುಟುಂಬದ ಗುಟ್ಟನ್ನ ಏನೇನ್ ಬಯಲ್ಗಿಟ್ಟ ನಮ್ಮಣ್ಣ? ಸತ್ಯಂವದ ದಿಟಬಗಳು ತಮ್ಮ ದೊಡ್ಡ ಕುಟುಂಬದ ಗುಟ್ಟು, ತಮ್ಮ ದೊಡ್ಡ ಕುಟುಂಬದ ಗುಟ್ಟು. ಆದ್ರೂ ತಮ್ಮ ಕುಟುಂಬ ಸಂಬಂಧವಾದ ಒಂದು ದೊಡ್ಡ ಲಗ್ನಕ್ಕೆ ತಾವು ಸಕಲೇಶ್ವರಪುರದಲ್ಲಿ ಇರಲೇಬೇಕು ಎಂದು ತಮ್ಮ ಅಗ್ರಜ ರಂಗಣ್ಣವರು ಆಜ್ಞಾಪಿಸುತ್ತಿರುವಲ್ಲಿ ಶಿವಮೊಗ್ಗ ರೈಲು 8:30, ಈಗ 7:15, ಲಗ್ನ ಪ್ರಾತಃ 9:30ಕ್ಕೆ ದುರ್ಗಿ ಗುಡಿಂದ್ರು ವಧು ಮನೆ, ದಮ್ಮಯ್ಯ ಹೊರಡಿ ಮದುವೆಗೆ ಮುಂದೆ ತಮ್ಮ ನನ್ನ ಅನ್ಯೋನ್ಯ ಅನ್ನೋದನ್ನ ಬಾಪ್ತುಗಳ ತಮ್ಮಣ್ಣ ಎದುರಿಗೆ ಸದ್ಯ ಶಿವಮೊಗ್ಗ ರೈಲು ಹತ್ಬಿಡ್ಬೇಕು ಇವತ್ ರಾತ್ರಿ. ತಾವು ನನ್ ಫೇರು ನಾನ್ ಕೊಡ್ತೇನೆ ಜಟ್ಕಾ ಚಾರ್ಜು. ನಮ್ ಯಾಕೂಬೋ, ನಮ್ ಹೋಟೆಲ್ ಯಾಕೂಬೋ, ಕಾಯಂ ಯಾಕೂಬೋ ಕೆಳಗಾಗ್ತಿದ್ದಾನೆ, ಚಾರ್ಜ್ ನನ್ ಬಾರ. ಹಾಗಾದ್ರೆ ನಮ್ಮ ಜಹಗೀರ್ ಪ್ರಾಂತ್ಯದಲ್ಲಿ ಲಂಗೋಟಿಧರನಾಗಿ ಇಳಿಲೆ ನಾನು, ನಮ್ಮ ಅಣ್ಣನ್ ತಮ್ಮ. ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ DC ಇರ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾ. ದಾಯಾದಿಗಳ ಮನೆ ಮದ್ವೆ, ಒಂದ್ ಜೊತೆ ಧೋತ್ರ ಇಲ್ಲ ವರನ್ಗೆ, ಒಂದು ಭಾರಿ ಸೀರೆ ಇಲ್ಲ ವಧುಗೆ, ಇವುಗಳನ್ನ ಒಂದ್ ವೇಳೆ ಪರಮಾತ್ಮ ದಯ ಪಾಲಿಸಿದ್ರು ನೂವೇ ಹರಕು ಕೊಳಕು ಪಂಚೆ ಸುತ್ಕೊಂಡು ಇಳಿಯೋದೆ ಮದುವೆ ಮಂಟಪದಲ್ಲಿ? ಇಲ್ಲ, ನಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ ಹೊಸ ಹೊಸ 10 8 ಇಲ್ದಿದ್ರು ನೂವೆ ಕನಿಷ್ಠ 1 8 6
ಸ್ವಲ್ಪ ಕೂಡ ಇಲ್ಲದೆ ಅರ್ಧ ಅಂಗಲವಾದ್ರೂ ಕಲಾಪತ್ತು ಹಂಚಿಲ್ದೆ ಒಟ್ಟಿನಲ್ಲಿ ತಗೊಂಡು ಚರಂಡೀರು ಹುಟ್ಟಿ ಹೋಟೆಲ್ ಕೀಪರ್ ಆದ್ರೂ ಅದು ನೀನು ಮಹನೀಯ ಮಾನ್ಯ ಮೂರುಪ್ಪರಿಗೆ ಮನಸ್ಸಿನಲ್ಲಿ ಹುಟ್ಟಿ ಲಕ್ಷಾಂತರ ಪಿತ್ರ ಸ್ವತ್ನ ಧಿಕ್ಕರಿಸಿ ಚರಂಡಿಗೆ ಪರೋಪಕಾರಾಯಂ ಇದಂ ಶರೀರಂ ಅಂದ ನಾನು ಹುಟ್ಟಿದ ಚರಂಡಿಲಿ ನಿನಗೋಸ್ಕರ ಅವತರಿಸಿದೇನಲ್ಲ ಇದು ಪರಮಾತ್ಮನ ಲೀಲೆ ಪ್ರಹಸನ ನೀನು ನನ್ನ ಕೈಲಿ 100 ಚಿಲ್ಲರೆಯಾಗಿದ್ರು ನಗದಾಗಿ ಇಟ್ಟಿಯ ನಿನ್ನ ತಗರದ ಪೆಟ್ಟಿಗೆಯಲ್ಲಿ ವರನಿಗೆ ಧೋತ್ರ ವಧುವಿಗೆ ಸೀರೆ ಅಲ್ಲದೆ ನನಗೊಂದು 8-6 ಹೊಸ ಹೊಸ ಇಟ್ಟು ರವಾನಿಸಿಯ ದೋಂಡೋ ಯಾಕೆ ಭ್ರಾಂತಿ ಯಾಕೆ ಬಿಸಿಲು ಕುದುರೆ ಮೇಲೆ ನನ್ನ ಹತ್ತಿಸ್ತಿದೀಯ ನಮ್ಮ ಅಣ್ಣನ್ಗೋ ನಮ್ಮ ಎಸ್ಟೇಟ್ ನಿಂದ ಹುಯ್ಯುತ್ತೆ ಸ್ವರ್ಣ ವೃಷ್ಟಿ ಅವನಿಗೋ ನಿನ್ ಮೇಲೆ ಇಷ್ಟ 1,000 ನಿನಗ್ ಕಳಿಸ್ತಿರ್ತಾನೆ ಸಂತೋಷ ನಿನಗೂ ನಿನ್ ಹೆಂಡತಿಗೂ ನಿನ್ನ ಮಕ್ಕಳಿಗೂ ಸಂತೋಷ ತಿನ್ನಿ ತೇಗಿ ಕೊಬ್ಬಿ ಆದ್ರೆ ನಿಮ್ಮ ಸಂತೋಷದಲ್ಲಿ ಕೈಲೊಂದು 100 ರೂಪಾಯಿ ಕೂಡ ಇಲ್ದೆ ವರ್ಣಿಗೊಂದ್ ಜೊತೆ ಪಂಚೆ ವಧುಗೊಂದು ಸೀರೆ ತನಗೆ 8, 6, 1, 6, 4, 4, 2, 2, 1 ಕೂಡ ಇಲ್ದೆ ಒಂದು ಅರ್ಧ ಅರ್ಧ ಲಾಂಗೋಟಿ ಉಡ್ದಾರ ಕೂಡ ಇಲ್ದ ನನ್ನ ದೊಂಡೂರಾಯ್ರೆ ದಯ ನೀವು ಅಪಹಾಸ್ಯಕ್ಕೆ ತರಮಾನಿಸ್ತೀರಾ ದಮ್ಮಯ್ಯ ನೀವಿಲ್ಲೇ ಇರಿ ರುದ್ರು ಯಜಮಾನ್ರನ್ನ ಹೊರಕಾಕ್ಬಿಡ ಕೋಪಿಸ್ಕೋಬೇಡಿ ಸ್ವಾಮಿ ಅವತ್ ಬೀಡಿ ಕೊಟ್ರಲ್ಲ ನಂಗೆ ಈಗ ಬೇಕಾ ಮಂಗಳೂರ್ ಲವಂಗ ರುದ್ರು ಎಷ್ಟು ದಿನ ಈ ಹಾಳ ಬೀಡಿ ನೀನ್ ಹಣೆ ಬರ ಸಿಗರೇಟ್ ಯೋಗ್ಯತೆ ಅದು ಸಿಸರ್ಸ್ ಯಾವಾಗ ಸೇದೋದೋ ನೀನು ರುದ್ರು ಥ್ಯಾಂಕ್ ಗಾಡ್ ಸುಬ್ಬು ಮರ್ತ ಹೋಗಿ ಲಾಂಗ್ ಕೋಟ್ ಪಾಕೆಟ್ ನಲ್ಲಿ ಬಿಟ್ಟಿದ್ ಸಿಸರ್ಸ್ ಮ್ಯಾಚ್ ಬಾಕ್ಸ್ ಕಕ್ಕಸ್ಸು ಅಂಗಳ ಹಜಾರ ಜಗಲಿ ರೂಮ್ಗಳು ಗುಡಿಸಿಸ್ಕೊಂಡು 8 ತಿಂಗಳ ಸಂಬಳ ಬಾಕಿ ಇಟ್ಕೊಂಡಿರೋ ಈ ಕಿರಾತಕರಿಗೆ ಕೂಲಿ ಕೆಲಸ ಮಾಡ್ತಿರೋ ರುದ್ರು ನಿನಗೆ ಜಟ್ಕಾದೋರ್ ಸೇದೋ ಬೀಡಿ ಬಿಟ್ಟು ಜೆಂಟಲ್ಮನ್ ಸೇದೋ ಸಿಸರ್ಸ್ ಸೇದೋ ಯೋಗ್ಯತೆ ಯಾವಾಗ್ಲೋ ಬರೋದು ರುದ್ರು ನಂಗೆ ಹೆಂಗೋದ್ ಸ್ವಾಮಿ ಯಾವಾಗಂತ ನಾನ್ ಹೇಳ್ತೇನೆ ರುದ್ರು ಇವಾಗ ಈ ಕ್ಷಣದಿಂದ ನಾನು ಹೇಳೋ ಕೇಳೋ ಹಂಗೆ ಆಗ್ಲಿ ಸ್ವಾಮಿ ನನ್ನ ಪೆಟ್ಟಿಗೆನ ಯಾಕೆ ಜಟ್ಕಾಲಿಟ್ಟು ಒಂದ್ 1/2 ಗಂಟೆ ಆದ್ರೂ ರಾಯರ್ನ ಮಾತಾಡಿಸ್ತಿರು ಯಾಕೆ ಕೈಲಿ 1 ರೂಪಾಯಿ ಕಳಿಸ್ತೀನಿ ಒಪ್ತೀಯಾ ನಮಸ್ಕಾರ ಮೂಸ್ವಾಮಿ ಇಂಟರ್ ಧೋಂಡು ವಿತ್ 15 ಬಾಕ್ಸ್ ಸ್ವಾಮಿ ಇದು ತಮ್ಮ ಪೆಟ್ಟಿಗೆ ಬಂಗಾರ ಭಂಡಾರಗಳೆಲ್ಲ ಇರೋ ಕುಟುಂಬದಲ್ಲಿ ಉದ್ಭವಿಸಿದ ತಮಗೆ ಈ ತಗರದ ಪೆಟ್ಟಿಗೆಯ ಮೇಲೆ ಯಾಕೆ ಕ್ಯಾಸರಿಕೆನೋ ನನಗೇ ಗೊತ್ತಿಲ್ಲ ತಾವು ತಮ್ಮ ಕುಟುಂಬದ ಲಗ್ನಕ್ಕೆ ತಾವಿರಲೇಬೇಕಾದ ವಿಷಯನ ಅರಿತು ವಧುವರ ಅಲ್ಲದೆ ತಮಗೂ ಬೇಕಾದ ವಸ್ತ್ರಗಳು ಕಪ್ಪಣ್ಣೋರೇ ಹೊಸ ಹೊಸದು ನನ್ನ ಲಗ್ನದಲ್ಲಿ ನಮ್ಮ ಮಾವ ಕೊಟ್ಟ ಜೋಡಿ ಪಂಚೆ ನಾಳಿನ ವರಂಗೆ ನನ್ನ ಹೆಂಡತಿಗೆ ಪುನೀತ ಪತಿವ್ರತ ಅಂತಾರಲ್ಲ ಆಕೆ ಜನ್ಮ ಕೊಟ್ಟ ಸೀರೆ ಜನ್ಮಾಂತಿಕನಲ್ಲ ಆಶ್ಚರ್ಯ ಸೀತಾಬಾಯಿ ಹೆಸರು ನೀರಾಜಿ ಕುಪ್ಸಾ ಸಮೇತ ನಾಳಿನ ವಧುಗೆ ಅಲ್ದೆ ನನ್ನ ಮೊದಲ ದೀಪಾವಳಿಗೆ ನನ್ನ ಮಾವ ಕೊಟ್ಟ 2 ರಂಗುಲ ಹಂಚು ಜರ್ತಾರಿ 8-6 ತಮಗಾಗಿ ಹಾಕಿ ಇದೇ ಪೆಟ್ಟಿಗೆಲೆ ಕಟ್ಟಿದ್ದೇನೆ ಇಕೋ ಯತ್ನನ್ ಶಕ್ತಿ ಇರೋ ಸುವರ್ಣ 105 ರೂಪಾಯಿ ರುದ್ರು ಹೊತ್ಕೊಳ್ಳೋ ಅಲ್ದೆ ಆ ಕೂಜಾ ತುಂಬಾ ಹಾಲು ಊಟ ಆಗ್ಲಿಲ್ಲ ತಮಗೆ ತುಮಕೂರಲ್ಲಿ ನೀರು ಸಿಕ್ಕುತ್ತೆ ಈ ಟಿಫನ್ ಕ್ಯಾರಿಯರ್ ತುಂಬಾ ಎತ್ತನ್ ಶಕ್ತಿ ಎತ್ತನ್ ಭಕ್ತಿ ಪೂರ್ವಕವಾಗಿ ಅನ್ನ ಹುಳಿ ಸಾರು ಮೊಸರು ಅಲ್ದೆ ಪಲ್ಯ ತ್ಯಾಜಿ ವ್ಯಂಜನಗಳ ಸಹಿತ ಕಾಣಿಕೆ ತಮ್ಗೆ ಪುನೀತ ಪತಿರ್ವಸ್ತ ವಸ್ತು ಅಂದ ತಮ್ಮ ತಂಗಿ ಕಾಣಿಕೆ ಯಾಕೂಬಾ ತುರ್ಕ ರುದ್ರ ಶೂದ್ರ ತಮ್ಮ ಕೈಯಲ್ಲೇ ಎರಡೂ ಹಿಡ್ಕೊಂಡು ತಮ್ಮ ಕುಟುಂಬಾನ ಸೇರಿ ನಿಮ್ಮ ಧರ್ಮಾನ ಸಲ್ಲಿಸಿ ತಮ್ಮಣ್ಣವ್ರ ತಂತಿಲಿ ನಾಳೆ ಬರೋ ಸಹಾಯ ಸಹಸ್ರಾಷ್ಟ್ರದಿಂದ ನಮ್ಮ ಕುಟುಂಬ ರುದ್ರು ಸಮೇತ ಬಂದ್ ಸೇರ್ತೇವೆ ದಯಮಾಡಿ places the box on Rudru's head and Rudru exists and then placing notes in Kapanna's hand and prostrating harsi mahaswami nannu nanna krimi kutumbanu harsi bittu hogi banni mahaswami hogu banni yenu hogi bartheve taav terali nalli lagnakke ನಾಳೆ ರಾತ್ರಿ ಬಂದ್ ಸೇರ್ತೇವೆ ನಾವೆಲ್ರೂ ರಂಗಣ್ಣವ್ರಿಗೆ ಹೇಳಿ
ಆತನ ಆಜ್ಞೆಯನ್ನು ಆಪಾದ ಮಸ್ತಕವಿಸಿಕೊಂಡು ಆತನ ಅನುಜನ್ನ ಯದಾಜ್ಞ ರವಾನಿಸಿದೆಯೇ ಎಂಬುವ ನನ್ನ ಭಕ್ತಿ ಪ್ರೇಮ ಇತ್ಯಾದಿಗಳನ್ನ ಆತನ ಪಾದ ಪದ್ಮಗಳಿಗೆ ಸಲ್ಲಿಸಿಬಿಡಿ. ಎತ್ತಿಕೊಂಡು ನಿಷ್ಕ್ರಮಿಸುವನು. ಚರಂಡೀಲ್ ಹುಟ್ಟಿದ್ರು ನೀನು ಜೆಂಟಲ್ಮನ್ನು, ಹಂದಿಯಾ ಹುಟ್ಟಿದ್ರು ಹರಿ ನರಹರಿ ಜೆಂಟಲ್ಮನ್ನೇ. ತತ್ಕಾಲಕ್ಕೆ ತತ್ ಯುಗಕ್ಕೆ ಎತ್ಕೋತ ತತ್ ಸಮಯಕ್ಕೆ ತತ್ ಕ್ಷಣಕ್ಕೆ ತತ್ 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 ಹೇಗಿರ್ಬೇಕು ಹಾಗೆ ಇರ್ಬೇಕಾದ ಮೇಲ್ಪಂಕ್ತಿಗೆ ಹಾಕಿದ್ದು ಮುಕುಂದ ಮಾಧವ ವಿಷ್ಣು. ಯಾಕೆ ಸ್ಥಿತಿಕರ್ತ ಬ್ರಹ್ಮ ಸೃಷ್ಟಿಸಿದ ಪ್ರಪಂಚನ ಮುಂದಕ್ಕೆ ದೂರ್ ಜಟಿ ಲಯಕರ್ತ ಧ್ವಂಸ ಮಾಡೋಕೆ? ಪ್ರಕೃತಿನ ತಯಾರ್ ಮಾಡೋದು ಸ್ಥಿತಿಕರ್ತನ ಧರ್ಮ. ಜೆಂಟಲ್ಮನ್ನಾಗಿಯೇ ಹುಟ್ಟಿದ ನನ್ನೂ ನನ್ನ ಅಗ್ರಜನ್ನುವೇ, ನೀನು ಸಂಧಿಸಿದ ಕ್ಷಣವೇ ಈ ನಿನ್ನ ತಾರುಣ್ಯ ಕರುಣಾನ ಕನಕದ ಮೂಲಕ ತೀರಿಸ್ತೀನಿ. ಅದುವರೆಗೂ ನಮ್ಮಣ್ಣ ರಮಡೋಲ್ ರಂಗಣ್ಣ ರಂಗಣ್ಣನೇವೇ, ಕಯಾಲಿ ಕಪ್ಪಣ್ಣ ಕಪ್ಪಣ್ಣನೇವೇ, ಸಕಲೈಶ್ವರ್ಯಪುರದ ಧನೇಶ್ವರ ರಮಡೋಲ್ ರಂಗಣ್ಣ. ಧೋಕಾ ತಿಂದು ಈಗ ತಿಂತ ಇನ್ನು ಮುಂದಕ್ಕೆ ತಿನ್ನೋ ಧೋಂಡೋ ಧೋಂಡೂನೇನೆ. ಇವತ್ತು ರಾತ್ರಿಯೇ ನಿನ್ನ ಕಣ್ಣು ಮುಂದೆ ನಿಂತು ಗುಮ್ಮಾದ ರಮಡೋಲ್ ರಂಗಣ್ಣ ರಂಗಣ್ಣನೇವೆ, ನಾನು ನಾನೇ. ಮುಖ್ಯ, ನಾಳೆ ರೈಲಿನಲ್ಲಿ ಸೇರು. ಸಕಲೈಶ್ವರ್ಯಪುರದಲ್ಲಿ ನಾವೆಲ್ಲ ಸಂವಾದಿಸೋಣ. ಅಲ್ಲಿ ನಮ್ಮಣ್ಣ ನಾನು ನೀನು ತ್ರಿಮೂರ್ತಿಗಳು, ಸೃಷ್ಟಿ ಸ್ಥಿತ ಲಯರ್ಗಳು. ನಮ್ಮ ಕುಟುಂಬದ 3 ಕೋಟಿ ಸ್ಥಿತಿಯ ವೆಚ್ಚನ ಇತ್ಯರ್ಥ ಮಾಡ್ಕೊಳ್ಳೋಣ. ನಾಳೆ ಮಾತ್ನ ಭಾರ, ಇವತ್ತಿನ ರೈಲ್ಗೆ ನಿಮ್ಮನ್ನು ಸೇರಿಸೋದು ನನ್ ಮೊದಲನೇ ಭಾರ. ಹೊರಡಿ, ಯಾಕೂ ಕಾದಿದ್ದಾನೆ, ಕುದುರೆ ಚಂಪಾಯಿಸ್ತಿದೆ ಎಂದು ಸಪ್ಪಣ್ಣನನ್ನು ಎಳೆದುಕೊಂಡು ಹೋಗುವನು. ಪರದೆಯು ಬೀಳುವುದು, ನಿಧಾನವಾಗಿ ಅದೇ ಸ್ಥಾನದ ದ್ವಿತೀಯ ರಂಗಕ್ಕೆ ತಿರುಗಿ ಏಳುವುದು. ದ್ವಿತೀಯ ರಂಗ ಫೌಂಡ್ ಡಿಸ್ಕವರ್ಡ್ ಧೋಂಡು ಫೈಟಿಂಗ್ ಆನ್ ಅನ್ ಇನ್ವರ್ಟೆಡ್ ಹಂಡೆ ಅಂಡ್ ರುದ್ರು ಸ್ಟ್ಯಾಂಡಿಂಗ್ ಇನ್ ಅಬ್ಜೆಕ್ಟ್ ಅಟೆಂಡೆನ್ಸ್. ಹಾಗಾದ್ರೆ ನಿಮ್ಮಜ್ಜಿ ತಯಾರಿ ನಾಳೆ ರೈಲ್ಗೆ? ಇರ್ಲಿ, ಹೇಗೋ ರುದ್ರ ಜೈರ್ಗಾದ್ರ ಕಪ್ಪಣ್ಣವರು ಹೇಗೋ ಚಿಂದಂತ ಮನ್ಸ ಸ್ವಾಮಿ. ನಾನು ಬೆಳ್ಳಿ ಅಂತ ಮನುಷ್ಯರು ಯಾಕೂ ಕಬ್ಣ, ನಾನು ಒಬ್ನೇ ಸ್ವಾಮಿ ಇತ್ತಾಳೆ ಹಂಗೆ ಅಲ್ದಾಡ್ತಿರೋದು. ಅಜ್ಜಿ ಅಟ್ಟಿಲಿ ತಾವಿಲ್ಲಿ ಹಿಂಗೆ ಆದ್ರೆ ಅಲ್ದಾಡ್ತಿರೋದು. ತುಂಬಾನು ಕಾಪಾಡೋ ಪ್ರಾಣಿನೂ ನಾಳೆ ತೋರಿಸ್ತೇನೋ. ನಾಳೆನಾ ಸ್ವಾಮಿ? ಹೌದೋ, ನಾಳೆ ಬೆಳಿಗ್ಗೆ ನೀನು ನಿಮ್ಮಜ್ಜಿ ನಾನು ನನ್ನ ಕುಟುಂಬ ಅರಸೀಕೆರೆ ರೈಲ್ ಹತ್ತಿ ಸ್ವರ್ಗ ಅಂತ ಸೇರ್ತೇವೋ. ಮಂಕು ಯಾರದು? ಎಂಟರ್ ಆಪು ಸರಿ ಕುಚ್ಚು ವಿರಾಜಿತ ಕೆಂಪು ಕುಲಾವಿನ ಬಿಳಿಯ ಕುರ್ತಾ ದೀಲಾಶರಾಯಿ ಸಮೇತ ಬಿದಿರು ಕೋಲಿಗೆ ಕಟ್ಟಿದ ಹೊಸದ ನೂಲಿನ ಕಂಚಿ ಆಯುಧವನ್ನು ಸರ್ಕಸ್ ರಿಂಗ್ ಮಾಸ್ಟರ್ನಂತೆ ಚಟಾರ್ ಪಟಾರ್ ಎಂದು ಬಾರಿಸುತ್ತಾ ಕ್ಯಾ ಸಾಮಿ ಕಾಲಾಬಾಯಿ ಸಾಮಿ ಕಪ್ಪಣ್ಣ ಅವರು ಮೈ ಕ್ಯಾ ಬೋಲು. ಯಾಕೂಬಾ ಬೇಕೂಫಾ ರೈಲ್ ಸಿಕ್ತೇನೋ? ಜಿ ಹಾ ಸಾಮಿ. ಸೀಟ್ ಸಿಕ್ತೆ? ಜಿ ಹೂ ಸಾಮಿ. ಸಂದೂಕ ಟಿಕೆಟ್ ವಗೈರೆ? ಕ್ಯಾ ಸಾಮಿ ಕ್ಯಾ ಕಂಬಕ್ ಸಮಜ್ಲಿಯಾ ಕಾಲಾಬಾಯಿ ಸಾಮಿಕು ಮೈ ಕ್ಯಾ ಕಹು. ಈ ಸೆಕೆಂಡ್ ಕ್ಲಾಸ್ ಗಾಡಿ ಸಾಮಿ ಕಪ್ಪಣ್ಣ ಸ್ವಾಮಿ ಹತ್ಕೊಂಡಿ 3 ಗೋರಾ ಸಾಹೇಬು ಫಿರಂಗಿ ಆಫೀಸರ್ ಲೋಗ್ ಗೋರಾ ಲೋಗ್ ಸಾತ್ ಮೇ ಜೊತೆಲಿ ತುಂಡು ಸ್ವಾಮಿ ಸಾಪುಚೆ ಏನ್ ಯಾಕೂಬ್ ನಿಂದಕ್ಕೆ ಜೋಡಿ ಕುದ್ರೆ 4 ಕುದ್ರೆ ಡಬಲ್ ಜೋಡಿ ಕುದ್ರೆ ಹಕಾಲ್ನಿಕ್ಕು ಬರ್ತೈತೆ ಏನ್ ಮತ್ಲಬ್ ಸ್ವಾಮಿ? ಓಹೋಹೋ, ನೀನು ಹೂವೇ ಸೇರ್ಬಿಟ್ಟಿಯಾ? ನಾನು ನನ್ ಕುಟುಂಬ ರುದ್ರ ಅವನಜ್ಜಿ ಯಾತ್ರೆಯಲ್ಲಿ ಹೇಳ್ತೀನಿ ಕೇಳೋ. ಯಾಕೂಬಾ ಬೇಕೂಫಾ ನದಿ ಮುಖ ನೋಡಿದ್ಯೇನೋ ಇವತ್ ಬೆಳಿಗ್ಗೆ? ನಾನು ಕಾಫಿ ಎಸ್ಟೇಟ್ ಏಜೆಂಟು ರುದ್ರು ಅವರಜ್ಜಿ ಜೈಗೀರ್ದಾರ್ ರಂಡೋಲ್ ರಂಗಣ್ಣೋರು 1.25 ಕೋಟಿ ಭಾರ ಯಾಕೂಬಾ. ನಿನ್ನ ಹಣೆಯಲ್ಲಿ ಬರ್ದಿದ್ದಾನೆ ನಿಮ್ಮ ಅಲ್ಲ ಎಲುಬು ತೋರಿಸ್ಕೊಂಡಿರೋ ಸಾಯೋ ಕುದುರೆನೂ ಅದು ಎಳಿತಿರೋ ಮುರುಕುಲ್ ಗಾಡಿ ಇನ್ನೂ ಧರ್ಮಾಂಬುದಿಲ್ ಒಗದು 4 ಕುದುರೆ ಸಾರೋಟ್ನ ಹಕಾಲ್ ಲೇಖಾ. ಹೌದು ಹಕಾಲ್ ಸೋದು ನಿನ್ನ ಹಣೆಯಲ್ಲಿ ಕಿಸ್ಮತ್. ಯಾಕೂಬಾ ನಾಳೆ ರುದ್ರು ಅಜ್ಜಿ ಸಮೇತ ನಾನು ನನ್ನ ಹೆಂಡತಿ ಸಮೇತ ನೀನು ನಿನ್ನ ಹೆಂಡತಿ ಮಕ್ಕಳು ಸಮೇತ ಮಾಫ್ ಕೀಜಿಯೇ 4 ಹೆಂಡತಿ 1 ಬಚ್ಚಾ
बेटा ना कानो आंको मेरे सरका बेटा ओहोहोहो रुद्रु अवनज्जी नानू नन कुटुंब नीनू निन्ना गोशायात्रे ಸಕಲೇಶ್ವರಪುರ ಕೆ ಬೆಳಗ್ಗೆ ನೀನು ನಿನ್ ಕುಟುಂಬ ಯಾಕೂಬಾ ನೀನು ನಿಮ್ಮಜ್ಜಿ ರುದ್ರ ನಾನು ನನ್ ಕುಟುಂಬ ಹಾಜರಾಗ್ಬೇಕು ರೈಲ್ವೆ ಸ್ಟೇಷನ್ ನಲ್ಲಿ ಖರ್ಚು ನನ್ ಭಾರ ಹಾಜರಾಗೋದು ನಿಮ್ಮಿಬ್ರು ಭಾರ ಇಷ್ಟೊತ್ತಿಗೆ ಯಶವಂತಪುರ ದಾಟಿರತ್ತೆ ಕಪ್ಪಣ್ಣ ಮಹಾತ್ಮ ಕಂಟೈನ್ಮೆಂಟ್ ಚೌಡ್ಕೆ ಕಮ್ಸೆ ಕಮ್ ಕಿಸ್ತಾಚ್ ಪೇಟ್ ಏನೋ ಯಾಕೂಬಾ ಯಶವಂತಪುರ ದೊಡ್ಡಬೇಲಿ ತುಮಕೂರು ಅರಸೀಕೆರೆ ಹಾಸನ ಹೋಗೋ ರೈಲು ದಂಡಿನ ಕಡೆ ತಿರುಗಿಸ್ಬಿಟ್ಟಿಯಲ್ಲೋ ಯಾ ಸ್ವಾಮಿ ಕಂಟೋನ್ಮೆಂಟ್ ಬೋರಿಂಗ್ ಪೇಟೆ ಜೋಲಾರ್ ಪೇಟೆ ವಾನ್ಯಂಬಾಡಿ ಅಮರ ಲೋಗ ಹೈ ವಹಾ ಮೇರಾ ಸಾಲ ಸೂವರ್ ಆಲ್ದಾ ಕಾಮ್ ಕರ್ಕೆ ಮದ್ರಾಸ್ ಜಾನೆ ಕಾ ಗಾಡಿ ಮೇ ಹಮಾರ ಕಪಣಾ ಸಾಬ್ ಚಡೇಸೋ ಮದ್ರಾಸ್ ರೈಲು ತುಮಕೂರು ಪುನಾ ತರ ಫಿರಾ ತಿನಾ ಏನು ಸಮಯ ಮಶ್ಕ್ರಿ ಇದಾದೆ ಹಾಗಾದ್ರೇನು ಮದ್ರಾಸ್ ರೈಲು ಹತ್ತಿಸ್ಬಿಟ್ಟಿಯೇನೋ ಹಾಸನ ಕೋಗೋರ್ನ ಬೋಗಡೋ ಬೇಕೂಫಾ ಯಾ ಸಮಿ ನಾನೇನ್ ಹತ್ತಿಸೋದು ಸಾಬುತ್ರೆ ಪುರ್ಕುರ್ಕು ಬೋಲೆ ಬಿಚಾರಿ ಸಂದೂಕ್ಲೆ ಗ್ಯಾ ಮಜೆ ಬೋಲೋ ಹಾತ್ ಮೇ ವಂದಾಣೆ ಕೊಟ್ಟಿ ಪಬಾಟ್ ಫಾರಂ ಟಿಕೆಟ್ ತಕೊಂಡಿ ಸಾಮಾನ್ ಕೆ ಸಾತ್ ಪಾ ಕರ್ಕೆ ವೈಸಾಚ್ ಕಿಯಾ ಮೇ ಮದ್ರಾಸ್ ರೈಲ್ ಚಡ್ಕೆ ಸೆಕೆಂಡ್ ಕ್ಲಾಸ್ ಬೈಟ್ ಕೆ ಪರೂರ್ ಜಾನ್ ಅನಾ ದೇಕೆ ಪಾಕಿಟ್ ಪೈಸಾ ನಿಕಾಲ್ ಕೆ ಟೇಕಡಿ ಕೆ ತುಜೆ ಏಕ್ ರೂಪಾಯಿ ಮುಜೆ ದೋ ರೂಪಾಯಿ ದಿಯಾ ಆಪ್ಕು ಅರೆ ರೇ 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 ಯಾಕೂಬಾ ಬೇವಕೂಫಾ ಭೂಲ್ ಗಯಾ ನಾ ಮೈ ನಿಮ್ದು ಕೆ ಸಾಮಿ ಏಕ್ ಖತ್ ಖಬರ್ ಕಾಲಾಬಾಯಿ ಸಾಮಿ ದಿಯಾ ಸೋ ಕಾಗಸ್ ಎನ್ನುತ್ತಾ ಕಿಸೆಯಿಂದ ಒಂದು ಲಕೋಟೆಯನ್ನು ಹೊರತೆಗೆದು ದಿಗ್ದೇಶ ಭ್ರಮಿತನಾದ ಧೋಂಡುವಿನ ದಕ್ಷಿಣ ಹಸ್ತದಲ್ಲಿ ಇಡುವನು ಹಾಗಾದ್ರೆ ಪೂನಾ ರೈಲ್ ಬಿಟ್ಟು ಮದ್ರಾಸ್ ರೈಲ್ ಹತ್ತಿದ ಪ್ರೋಗ್ರಾಮ್ ಚೇಂಜು ಹಾಗಿದ್ರು ನಾವೆಲ್ರು ನಾಳೆ ನಿಶಿ ಸಕಲೇಶ್ವರಿಯ ಪುರ ಸೇರೋ ಪ್ರೋಗ್ರಾಮ್ ತಪ್ಪಿಸಿಲ್ಲ ವಿವರಿಸಿ ಇರ್ತೇನಂತ ಅಂಬೋದು ನನ್ನ ಅಭಿಪ್ರಾಯ ನನ್ನ ಪ್ರಿಯತಮನಾದ ಧೋಂಡುವಿಗೆ ಕಪ್ಪಣ್ಣನ ಹೃದಯಪೂರ್ವಕವಾದ ವಿಜ್ಞಾಪನೆ ನಿನಗೂ ನನಗೂ ಪ್ರಿಯತಮವಾದ ವಸ್ತು ಒಂದು ಕ್ಷಣ ಮಾತ್ರ ನಿನ್ನ ನನ್ನ ಅಕ್ಷುಗಳಿಗೆ ಕಂಡುಬಂದು ಆ ಕ್ಷಣವೇ ಅದೃಶ್ಯವಾದ ರಂಢೋಲ್ ರಂಗಣ್ಣ ನನ್ನ ಅಗ್ರಜನ ಪಂಚತ್ವವನ್ನು ನಿನಗೆ ನಾನು ನನ್ನ ಹೃದಯವು ಬೇಯುತ್ತಿರುವಲ್ಲಿ ಹೇಗೆ ಹೇಳುವುದು ಪಂಚಬೇರ್ ನಿರ್ಮಿತಂ ದೇಹಂ ಪಂಚತ್ವಂ ತು ಗತೇ ಸತಿ ಸ್ವಾಂ ಸ್ವಾಂ ಯೋನಿಮನು ಪ್ರಾಪ್ತಂ ತತ್ರಕಾ ಪರಿದೇವನ ಎಂಬಂತೆ ದೋಂಡು ಪ್ರಪಂಚ ನಶ್ವರ ನಾನು ನೀನು ನಮ್ಮ ಅಣ್ಣ ರುದ್ರ ಯಾಕೂಬೂ ಕೂಡ ನಶ್ವರ ನಮ್ಮಣ್ಣ ಈಗ ಬಂದಾಗಿದೆ ಈಗ್ಲೇ ಹೋದಾಗಿದೆ ಆದ್ರೂನುವೆ ಅವನ ಸರ್ವಸ್ವವು ಪಂಚಭೂತಗಳ ಪಾಲಾದ್ರೂನುವೆ ಒಂದು 10 ನಿಮಿಷ ಭುವಂಗತ ದಿವಂಗತನಾದ ರಂಢೋಲ್ ರಂಗಣ್ಣನ ಮೇಲೆ ನನಗಿದ್ದ ಪ್ರೇಮವನ್ನು ನಿನಗೆ ಆತನ ಮೇಲಿದ್ದ ಪ್ರೇಮವನ್ನು ಅರಿತು ನಿನ್ನ ಪ್ರೇಮಿ ಖಯಾಲಿ ಕಪ್ಪು ಆತನ ಸತ್ತ ಗಲಾಟೆಯಲ್ಲಿ ತನ್ನ ತಮ್ಮನ ಅನುಕೂಲಕ್ಕಾಗಿಯೇ ಮಡಿದ ನಮ್ಮಣ್ಣನ ಶ್ರುಶುವನ್ನು ನಿನಗೆ ಜ್ಞಾಪಕಾರ್ಥವಾಗಿ ಸಂದೇಶವನ್ನು ಒಳಗೊಂಡಿರುವ ಲಕೋಟೆಯಲ್ಲಿ ಇಟ್ಟಿರುವೆನು ಮುಖ್ಯ ಬದುಕು ನಿಮಿತ್ತಂ ಬಹುವಿಧ ಮೋಸಃ ಅರ್ಥ ಮಾಡ್ಕೋ ಇತಿ ಕಯಾಲಿ ಕಪ್ಪಣ್ಣ ಏತು ಪತ್ರವನ್ನು ಉತ್ಸಾಹದಿಂದ ಓದುತ್ತಾ ಓದುತ್ತಾ ಧೋಂಡುವಿನ ಮುಖವು ಮಧ್ಯಾಹ್ನ ದೇದೀಪ್ತವಾಗಿ ಬೆಳಗುತ್ತಾ ಪಶ್ಚಿಮಾದ್ರಿಯನ್ನು ಕ್ರಮಕ್ರಮೇಣ ಸಮೀಪಿಸುತ್ತಾ ಸಮೀಪಿಸುತ್ತಾ ತದೇವ ಕ್ರಮೇಣ ಮಠಮಠ ಮಧ್ಯಾಹ್ನದಲ್ಲಿ ಬೀರಿ ಬೂದಿ ಮಾಡುತ್ತಿದ್ದ ರಶ್ಮಿಗಳು ಪೂರ್ವೋಕ್ತ ಕ್ರಮೇಣ ಸುಸ್ತು ಸುಸ್ತಾಗಿ ಪಶ್ಚಿಮಾದ್ರಿ ಸಮೀಪಿಸುತ್ತಲೇ ತಾನೇ ಬಾಡಿ ಬೆಂದು ಕುಗ್ಗಿ ಕಣ್ಮರೆಯಾಗುವಂತೆ ಧೋಂಡುವು ಕಪ್ಪಣ್ಣನ ಪತ್ರವನ್ನು ಆದಿಯಿಂದ ಅಂತ್ಯದವರೆಗೂ ಪಠಿಸುತ್ತಿರುವಾಗೆ ಆತನ ವದನ ಕಮಲವು ಸೂರ್ಯನಾರಾಯಣನ ಪ್ರಭಾತ ಉದ್ಭವಿಸಿ ಸಾಯಂ ಸಂಧ್ಯಾ ಅಸ್ತಮಿಸುವ ತತ್ಸಹಂಪ್ರದಾಯವನ್ನು ಸೂಚಿಸುತ್ತಾ ಇರಲು ಓದಿ ಮುಗಿಸಿ ಸ್ಮಶ್ರು 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 ಅಂದ್ರೇನು ಅರೆ ಸಮೀ ಏನೋ ನಾಟಕ ವಾಲೋ ಲಗಾನೆ ಕಾ ಮುಶುಮ್ ನಾಟಕ ಮೀಶೆ ಗಾಳಿ ಗಾಳಿ ಗಾಳಿ
ತುಂಡಾಕೋ ತುರ್ಕ ನಿನ್ನ ಬಾಯಿನ ಹಾಳುಗಾಳಿಯಲ್ಲ, ಗಾಳಿ ದೇವರ ಗಾಳಿ. ಸಮಜ್ಲಿಯ ಸ್ವಾಮಿ, ಸುಧಾರ್ಲೋ ಸ್ವಾಮಿ ಸುಧಾರ್ಲೋ. ನೀರು ನೀರು ದಮ್ಮಯ್ಯ, ನಿನ್ ಬಾಯಿ ನೀರಲ್ಲ ಕಣೋ. ದಮ್ಮಯ್ಯ ಉಗಿಬೇಡ, ರುದ್ರ ನೀರು ನೀರ್ ಕೊಡೋ. ಕೋಣೆಯಲ್ಲಿ ಇರುವ ಒಂದೊಂದು ಪಾತ್ರೆಗಳಲ್ಲೂ ತಂಬಿಗೆಯನ್ನು ಕುಕ್ಕಿ ಕುಕ್ಕಿ ಢಂಗ್ ಢಂಗ್ ಎಂದು ಶಬ್ದ ಮಾಡುವ ರುದ್ರು, ಪಾತ್ರೆಗಳೆಲ್ಲ ಖಾಲಿ ಮಾಸಾಮಿ, ಪಾತ್ರೆಗಳೆಲ್ಲ ಖಾಲಿ, ನೀರೇ ಇಲ್ವೇನೋ. ಅಯ್ಯೋ ಪಾಪಿ, ನೀರಿಲ್ದೇನೆ ನೀರು ಕುಡಿಸ್ತಾ ಇದ್ದಾನಲ್ಲೋ. ಅಯ್ಯಯ್ಯೋ, ಪರದೆಯು ನಿಧಾನವಾಗಿ ಜಾರುವುದು. ಎಲ್ಲರಿಗೂ ಧನ್ಯವಾದಗಳು. ಇದು ನಮ್ಮ ಮೊದಲನೇ ನಾಟಕ, ನಮ್ಮೆರಿಕಾ ನಾಟಕ ರೀಡಿಂಗ್, ಕನ್ನಡ ನಾಟಕ ರೀಡಿಂಗ್ ಅಲ್ಲಿ ಮೊಟ್ಟ ಮೊದಲ ಅನುಕೂಲಕ್ಕೊಬ್ಬಣ್ಣ ಟಿ ಪಿ ಕೈಲಾಸಂ ಅವರ ನಾಟಕವನ್ನು ಮಾಡಿದ್ದು. ತಮ್ಮೆಲ್ಲರಿಗೂ ಬಹಳ ಧನ್ಯವಾದಗಳು. ಪಾತ್ರವರ್ಗ ಮತ್ತೆ ಪರಿಚಯಿಸುತ್ತೇನೆ. ನಾನು ಕಾಯಾಲಿಕಪ್ಪಣ್ಣ ರಮ್ಡೂಲ್ ರಂಗಣ್ಣನ ಪಾತ್ರದಲ್ಲಿ ಆನಂದ್ ರಾವ್, ದೋಂಡೂರಾಯರ ಪಾತ್ರದಲ್ಲಿ ಆಹೀಶ್ ಭಾರದ್ವಾಜ್, ಯಾಕೂಬನ ಪಾತ್ರದಲ್ಲಿ ಅರುಣ್ ಪ್ರಭಾಕರ್ ಮತ್ತು ರುದ್ರನ ಪಾತ್ರದಲ್ಲಿ ಸೋಮಶೇಖರ್, ನಾಟಕದ ಡೈರೆಕ್ಷನ್ಸ್ ಓದಿದವರು ಸರಿತಾ ನಾವಲಿ ಅವರು. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನೋಡೋಣಂತೆ. ಈ ದಿನ ಶೇರ್ ಮಾಡಿ. ಇನ್ನು ನಿಮ್ಮನ್ನ ನಿಮ್ಗೆ ಯಾವ್ದಾದ್ರು ನಾಟಕಗಳನ್ನ ಓದ್ಬೇಕು ಅನ್ಸಿದ್ರೆ ನಮಗೆ ಕಳಿಸಿ. ಇನ್ನು ಹೆಚ್ಚು ಜನರನ್ನ ಸೇರಿಸಬೇಕು, ಇನ್ನು ಹೆಚ್ಚು ನಾಟಕಗಳನ್ನ ಓದ್ಬೇಕು. ಇನ್ನು ಹೆಚ್ಚು ವಿವರಗಳೊಂದಿಗೆ ಬರ್ತೀವಿ. ತಮ್ಮೆಲ್ಲರಿಗೂ ನಮಸ್ಕಾರ, ಹೋಗಿ ಬನ್ನಿ. ನಮಸ್ಕಾರ. 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 ನಮ್ಮೆರಿಕಾ ವಿಶೇಷ ವಾಹಿನಿ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ.